Navadam Hartaram Dadaram Sarvasam Pada Loka Piravam Shri Ramam Bhoyo Bhoyo Namam Yaham Ramaya Ram Bhadraya Ramachandra Javedhase Raghunathaya Nathaya Sitaya Pataye Namaha Ramachandra Parabrahmane Namaha. Idusa Ayodhya Kandada 99ನೇ ಸರ್ಗದಲ್ಲಿ 13 ಶ್ಲೋಕದವರೆಗೆ ನಿನ್ನೆ ನೋಡಿದೀವಿ. ಗುರು ಸತ್ಕಾರ ಕಾರಣಮಂತ ನಮ್ಮ ರಮಾದೇವಿ ಹೇಳಿದ ಆ ಪಾಠ. ಇಲ್ಲಿ ಗುರು ಸಂಸ್ಕಾರ ಕಾರಣಮಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಧರ್ಮ ಭೋಜನೆಯಿಂದ ಜನರಿಗೆ ಸಂಸ್ಕಾರವನ್ನುಂಟು ಮಾಡುವಂಥವನು ಅಂತ ಅರ್ಥ ಮಾಡಿದ್ದಾರೆ. ಸಂಸ್ಕಾರ ಕಾರಣ ಸತ್ಕಾರ ಕಾರಣ ಸತ್ಕಾರವನ್ನು ಮಾಡುವನು ಅಂತ ಅದಕ್ಕೆ ಅರ್ಥ ಆಗುತ್ತೆ. ಹೇಗಾದ್ರೂ ಆಗಲಿ ಪಾಠ ಭೇದ ಉಂಟೆ ಉಂಟು. ಆಮೇಲೆ ಅಥ ಗತ್ವ ಮುಹೂರ್ತಂತೂ ಅಥ ಗತ್ವ ಮುಹೂರ್ತಂ 14 ಅಥ ಗತ್ವ ಮುಹೂರ್ತಂತೂ ಚಿತ್ರಕೂಟಂ ಸರಾಘವ ಮಂದಾಕಿನೀ ಅನುಪ್ರಾಪ್ತ ಸ್ತಂಜನಂ ಚೇದಮಬ್ರವೀತ್. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ನಡೆದ ಹೀಗೆ ನಡೆದ ಸ್ವಲ್ಪ ಹೌದ್ಮೇಲೆ ಚಿತ್ರಕೂಟವನ್ನು ಮುಂದೆ ಹೋಗ್ತಾ ಇರುವಾಗ ಆ ರಾಘವನಾದಂತಹ ಭರತ ಆ ಮಂದಾಕಿನಿಯನ್ನು ನಾನು ನೋಡ ಜುಳು ಜುಳು ಮಂದಾಕಿ ಹರಿತಾ ಇತ್ತು. ಮಂದಾಕಿನಿಯನ್ನ ನೋಡ್ಬಿಟ್ಟು ಆ ಜನರ ಹತ್ರ ಈ ಮುಂದಿನ ಮಾತನ್ನು ಆಡ್ತಾ ಇದ್ದಾನೆ. ಜಗಚ್ಚಾಂ ಪುರುಷ ವ್ಯಾಘ್ರಾಸ್ತೆ ವೀರಾಸನೇರತಃ ಜನೇಂದ್ರೋ ನಿರ್ಜನಂ ಪ್ರಾಪ್ಯ ಧಿಂಗ್ಮೇ ಜನ್ಮ ಸುಜೀವಿತ. ಅಯ್ಯೋ ಏನ್ ಹೇಳೋಣ ಜನರ ಕೇಳ್ರಪ್ಪ, ಪುರುಷ ವ್ಯಾಘ್ರ ಆಸ್ತೆ ವೀರಾಸನೇರತಃ. ಜಗತ್ತಿಗೆ ಪುರುಷ ವ್ಯಾಘ್ರವನು ಪುರುಷ ಶ್ರೇಷ್ಠ ಆಗಿರ್ತಕ್ಕವನು ರಾಮಚಂದ್ರ. ಆತನು ಈ ಕಾಡಿನ ಮಧ್ಯದಲ್ಲಿ ವೀರಾಸನದಲ್ಲಿ ನಿರ್ಜನವಾದಂತಹ ಜಾಗದಲ್ಲಿ ಆ ಜನೇಂದ್ರ ಅವನು ಆಕಾಶ ಅಖಂಡ ವಸುಧಾಧಿಪತಿ ಅಯೋಧ್ಯಾಧಿಪತಿ ಎಂದು ವಸುಧಾಧಿಪತಿ ಅವನು ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿ ಆದಂತಹ ರಾಮಚಂದ್ರ ನಿರ್ಜನವಾದಂತಹ ವನ ಪ್ರದೇಶದಲ್ಲಿ ಇದಾನಲ್ಲ ನನಗೆ ಧಿಕ್ಕಾರ ನನ್ನಿಂದ ಆಗಿದ್ದು ಈ ಹಾಡು ನಮ್ಮ ಅಣ್ಣನಿಗೆ. ಹಾಗಾದ್ರಿಂದ ಧಿಂಗ್ನಾಂ ಜನ್ಮ ಸಜೀವಿನ ಜೀವಸಹಿತವಾಗಿದ್ದ ನನ್ನ ಜನ್ಮಕ್ಕೆ ಧಿಕ್ಕಾರ, ನಾನು ಹುಟ್ಟಿದ್ದೆ ದಂಡ, ನನ್ನ ಇದೇ ಆಯಿತು. ನಮ್ಮ ತಾಯಿ ಬಂಜೆ ಆಗಿದ್ರೆ ನಮ್ಮ ಅಣ್ಣಗಿಂತ ಕಷ್ಟ ಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮ ತಾಯಿ ಬಂಜೆ ಆಗಬಾರ್ದಾಗಿತ್ತ? ನಮ್ಮ ತಾಯಿ ನಾನು ಹುಟ್ಟಿದ್ದಕ್ಕೆ ತಾನೆ ನಮ್ಮ ತಾಯಿ ನಮ್ಮ ವರ ಕಳ್ದಂಗಾಯ್ತು. ನಮ್ಮ ತಾಯಿ ಬಂಜೆ ಆಗ್ಬಿಟ್ಟಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ, ಮಾಲ ಕೇಳ್ಕೊಡ್ತಿದ್ರೆ ನಮ್ಮ ಅಣ್ಣ ಅಜ್ಬಾರ ಆಗ್ತಿದ್ದ. ಥೌ ನನ್ನ ಜೀವನಕ್ಕೆ ಧಿಕ್ಕಾರ ಅಂತ ತನ್ನ ಬೈಕೊಳ್ತಾ ಇದ್ದಾನೆ ಭರತ. ಮತ್ಕೃತೆ ವ್ಯಸನಂ ಪ್ರಾಪ್ತೋ ಲೋಕನಾಥೋ ಮಹಾದ್ಯುತಿ ಸರ್ವಾನ್ ಕಾಮಾನ್ ಪರಿತ್ಯಜ್ಯ ವನೇ ವಸತಿ ರಾಘವ. ನನ್ನ ನಿಮಿತ್ತವಾಗಿ ನನ್ನನ್ನು ನಿಮಿತ್ತ ಮಾಡಿಕೊಂಡು ನನ್ನ ಅಣ್ಣ ವ್ಯಸನಂ ಪ್ರಾಪ್ತ ಇಂಥ ದುಃಖವನ್ನು ಪಡ್ಕೊಂಡ ಅವನು ಲೋಕನಾಥ ಜಗತ್ತಿಗೆ ಒಡೆಯನಾಗಿರ್ತಕ್ಕವನು ಮಹಾದ್ಯುತಿ ಅತ್ಯಂತ ಕಾಂತಿಯುಕ್ತನಾದವನು ಅವನು ಎಲ್ಲ ಐಶ್ವರ್ಯಕ್ಕೂ ಭೋಗಕ್ಕೂ ಸಮಸ್ತಕ್ಕೂ ಅಧಿಪತಿಯಾಗಿದ್ರು ಸರ್ವಾನ್ ಕಾಮಾನ್ ಪರಿತ್ಯಜ್ಯ ಎಲ್ಲ ಕಾಮವನ್ನು ಬಿಟ್ಟು ಕಾಡಿನಲ್ಲೇ ಇರೋಂಗಾಯ್ತಲ್ಲ ನಮ್ಮಣ್ಣಂಗೆ, ನಮ್ಮಣ್ಣ ಇಂಥ ಸ್ಥಿತಿ ಪಡ್ಕೊಂಡ್ಬಿಟ್ನಲ್ಲ, ಎಂಥ ಸ್ಥಿತಿ ಬಂತು ನಮ್ಮಣ್ಣಂಗೆ, ಅಯ್ಯೋ ನನ್ನ ಹಣೆ ಬರುವೆ ನನ್ನ ನಿಮಿತ್ತ ಹೀಗಾಯ್ತಲ್ಲ ಅಂತ ಗೋಳಾಡ್ತಾ ಇದ್ದಾನೆ ಭರತ. ಲೋಕ ಸಮಾಕೃಷ್ಟ ಪಾದೇಶ್ವದ್ಯ ಪ್ರಸಾದಯನ್ ರಾಮಂ ತಸ್ಯ ಪತಿಷ್ಯಾಮಿ ಸೀತಾಯ ಲಕ್ಷ್ಮಣಸ್ಯ ಚ. ಈ ರೀತಿ ಎಲ್ಲಾ ಜನರ ಮುಂದೆ ಕೂಕೊಂಡು ಹೇಳ್ತಾ ಈಗ ನಾನು ಹೋಗಿ ನಮ್ಮ ಅಣ್ಣನ ಕಾಲಿಗೆ ಬೀಳ್ತೀನಿ. ಪಾದೇಶು ಅದ್ಯ ಪ್ರಸಾದಿನ ಹೋಗಿ ಬಿದ್ದು ಅಣ್ಣಂತ ಪ್ರಸನ್ನತೆಗಳು ಅಣ್ಣ ಕ್ಷಮಿಸಿಬಿಡು, ಅಣ್ಣ ತಪ್ಪಾಯ್ತು, ನಮ್ಮಿಂದ ತಪ್ಪು ಮಾಡಿದ್ವಿ, ನಮ್ಮ ತಾಯಿ ತಪ್ಪು ಮಾಡಿದ್ರು, ನಮ್ಮ ಎಲ್ಲನೂ ಅಣ್ಣ ತಪ್ಪಾಯ್ತು, ಹಾಗಾಗಿ ರಾಮನ ಹತ್ರ ಹೋಗಿ ನಾನು ಕಾಲಿಗೆ ಬಿದ್ದು ಪತಿಷ್ಯಾಮಿ ಬಾಲಿ ಬೀಳ್ತೀನಿ, ಸೀತೆ ಕಾಲಿಗೂ ಬೀಳ್ತೀನಿ, ಲಕ್ಷ್ಮಣನ ಕಾಲಿಗೂ ಬೀಳ್ತೀನಿ ಅಂತ ಇದ್ದಾನೆ. ನನಗೆ ಬಿಡ್ತಾ ಇದ್ದಾರೆ ಲಕ್ಷ್ಮಣನ ಕಾಲಿಗೆ ಬೀಳೋದು ಸರಿಯಲ್ಲ, ಯಾಕಂದ್ರೆ ಲಕ್ಷ್ಮಣ ತಮ್ಮ. ಆದರೂ ಕೂಡ ಭಾವೋದ್ವೇಗದಿಂದ ಹೇಳ್ತಾ ಇರುವಂತಹ ಮಾತು, ನನ್ನ ನಿಮಿತ್ತವಾಗಿ ನಮ್ಮ ಅಣ್ಣನಿಗಿಂತ ಕಷ್ಟ ಬಂತಲ್ಲ, ಅನ್ಯಾಯವಾಗಿ ಹೀಗಾಯ್ತಲ್ಲ, ಹಾಗಾಗಿ ನಾನು ಕ್ಷಮೆ ಕೇಳ್ಕೊಳ್ತೀನಿ ಅನ್ನೋ ಆ ಅಭಿಪ್ರಾಯದಿಂದ ಲಕ್ಷ್ಮಣನ ಕಾಲಿಗೂ ಬೀಳ್ತೀನಿ, ರಾಮನ ಕಾಲಿಗೂ ಬೀಳ್ತೀನಿ, ಸೀತಾ ಕಾಲಿಗೂ ಬೀಳ್ತೀನಿ ಅಂಥೇಳಿ ಆ ಜನರ ಮುಂದೆ ಬಹಳ ಅಳಲು ತೋಡ್ಕೊಳ್ತಾ ಇದ್ದಾನೆ, ದುಃಖವನ್ನು ತೋಡ್ಕೊಳ್ತಾ ಇದ್ದಾನೆ ಭರತ. ಏವಂ ಸ ವಿಲಪನ್ಸ್ತಸ್ಮಿನ್ ವನೇ ದಶರಥಾತ್ಮಜ ತದರ್ಶ ಮಹತೀಂ ಪುಣ್ಯಾಂ ಪರ್ಣಶಾಲಾಂ ಮನೋರಮಾ. ಹೀಗೆ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಬರ್ತಾ ಇರ್ಬೇಕಾದ್ರೆ ಇನ್ನೊಂದು ಅರ್ಧ ಕಿಲೋಮೀಟರ್ ಇದೆ ಎನ್ನುವಾಗ ನೋಡ್ತಾನೆ ರಾಮಚಂದ್ರನ ಪರ್ಣಶಾಲ.
ಇವನ್ನೇ ದಶರಥಾತ್ಮಜ ಅಂದರೆ ಇವನು ಭರತ ದದರ್ಶ ಮಹತೀಮ್ ಅತ್ಯಂತ ಪುಣ್ಯತಮವಾದಂತಹ ಮನೋರಮ ಸುಂದರವಾಗಿರ್ತಕ್ಕಂಥದ್ದು. ಯಾಕೆಂದರೆ ಪರ್ಮನೆಂಟ್ 10 ವರ್ಷ ಅದಾಗ ಇರಬೇಕು ಅಂತ ಮಾಡ್ಕೊಂಡಿದ್ದಲ್ಲ ಇಲ್ಲೇ. ಹಾಗಾಗಿ ಭಾಳ ಚೆನ್ನಾಗಿದೆ ಈ ಜಾಗ, ಈ ಪ್ರದೇಶ ತುಂಬ ಚೆನ್ನಾಗಿದೆ, ಋಷಿ ಮುನಿಗಳೆಲ್ಲ ಇದ್ದಾರೆ ಇಲ್ಲೇ ಇದ್ಬಿಡ್ಬೋದು 14 ವರ್ಷ ಅಂತ ಹೇಳಿ ಅಂದ್ಕೊಂಡು ಸುಂದರವಾದ ಪಣ್ಯಶಾಲೆ ಕಟ್ಟಿಸ್ಕೊಬಿಟ್ಟಿದ್ದ ರಾಮ ಲಕ್ಷ್ಮಣ ಅಂತ ಹೇಳಿ. ಆ ಸುಂದರವಾದ ಆ ಪಣ್ಯಶಾಲೆ ಆದರೂ ನೋಡೋಕೆ ತುಂಬ ಅದ್ಭುತವಾಗಿತ್ತು, ದೊಡ್ಡದಾಗಿತ್ತು, ವಿಶಾಲವಾಗಿ. ಶಿವನ 30 ಅಡಿ ಅಗಲ, ಒಂದು 40 ಅಡಿ ಉದ್ದ, ಅದ್ರಲ್ಲಿ ಕಂಪಾರ್ಟ್ಮೆಂಟು, ಲಕ್ಷ್ಮಣಿಗೆ ಒಂದು ರೂಮು, ಅದ್ರಲ್ಲಿ ಬೆಂದಿದ್ದ ಮಾಡಿ ಅಲ್ಲೇ ಡಬ್ಬದಲ್ಲಿ ಹಾಕಿ ರಾಮ ಸೀತೆಗೆ ಒಂದು ಬಂದವ್ರು ಕೂತ್ಕೋ, ಋಷಿಗಳು ಬಂದರೆ ಅಡುಗೆ ಮನೆ ಅದೇ ಹಜಾರ ಮುಂದೆ ದೊಡ್ಡ ಜುಗುಲಿನ ಹಾಗೆ ವಿಶಾಲವಾದ ಮನೋರಮವಾದಂತಹ ಪರ್ಣಶಾಲೆಯನ್ನ ದಶರಥ ನೋಡ್ದ. ಸಾಲತಾಲಾಶ್ವಕರ್ಣಾನಾಂ ಪರ್ಣೈರ್ ಬಹುಭಿರಾವೃತಾಂ ವಿಶಾಲಾಂ ಮೃದು ವಿಸ್ತೀರ್ಣಾಂ ಕುಶೈರ್ ವೇದಿಮಿಬಾಧ್ವರೇ. ಸಾಲವೃಕ್ಷ, ತಾಲವೃಕ್ಷ, ಅಶ್ವಕರ್ಣ ವೃಕ್ಷ ಅಂತ ಹೇಳಿ ಆ ವೃಕ್ಷಗಳಂತೆ, ಆ ಮರದ ಎಲೆಗಳಿಂದ ಮಾಡಿದಂತಹ ಪರ್ಣಶಾಲೆ ಅದು. ಮತ್ತು ಮೃದುವಾದ ದರ್ಭಾಸನಗಳಿಂದ ಹರಡುತ್ತದೆ, ಒಳ್ಳೆ ಹಚ್ಚ ಹಸುರಾದ ದರ್ಭಾಸನ ಕ್ಲೀನಾಗಿ ಜೋಡಿಸ್ಬಿಟ್ಟು ಅದು ಹಾಸಿದ್ರಿಂದ ಆ ಯಾಗಶಾಲಿ ದರ್ಭಗಳನ್ನು ಹರಡಿದ್ರಿಂದ ಅದೊಂದು ವೇದಿಕೆಯೋ ಸೋಮಯಾಗದ ಒಂದು ವೇದಿಕೆಯೋ ಅನ್ನೋ ಹಾಗೆ ದೂರಕ್ಕೆ ಹಾಕಿ ಕಾಣ್ತಾ ಇತ್ತಂತೆ. ಅಷ್ಟು ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇತ್ತು. ಕೃಷಿರ್ ವೇದಿಯುವಾಧ್ವರೆ, ಅದ್ವ ಯಜ್ಞದಲ್ಲಿ ಸೋಮಯಾಗದಲ್ಲಿ ವೇದಿಯನ್ನು ಹೇಗೆ ದರ್ಭೆಯಿಂದ ಹರಡಿರ್ತಾರೋ ಆ ಕಟ್ಟೆ ಮೇಲೆ ದರ್ಭೆ ಹರಡಿದ್ದಂತೆ ಕಾಣ್ತಾ ಇತ್ತಂತೆ. ತುಂಬಾ ಚೆನ್ನಾಗಿ ಅದ್ಭುತ ಕಾಣ್ತಾ ಇತ್ತು. ವಾಲ್ಮೀಕಿಗಳ ಕವಿತ್ವ ಎಲ್ಲ ಕವಿ ಬರದೇ ಉಂಟು. ಚಕ್ರಾಯುಧ ನಿಕಾಶೈಶ್ಚ ಕಾರ್ಮುಕೈರ್ ಭಾರ ಸಾಧನೈ ರುಕ್ಮಪೃಷ್ಠೈರ್ ಮಹಾಸಾರೈ ಶೋಭಿತಾಂ ಶತ್ರುಬಾಧಕೈ. ಅಲ್ಲಿ ಚಕ್ರಾಯುಧ ದೇವೇಂದ್ರನ ಆಯುಧಕ್ಕೆ ಸಮಾನವಾಗಿ ನಿಕಾಶನ ಅದಕ್ಕೆ ಹೋಲುವಂತಹ ಬಿಲ್ಲು ಅಂದ್ರೆ ಕೋದಂಡ ಧನುಸ್ಸು, ಅಲ್ಲಿ ಹಾಕೊಂಡು ಕೋದಂಡದಿಂದ ಬಂದಿರಂಗಂತ ಅದನ್ನು ಬಹಳ ಉಗ್ರವಾದಂತಹ ಧನುಸ್ಸನ್ನು ರಾಮಚಂದ್ರ ಅಲ್ಲಿ ಪಕ್ಕದಲ್ಲಿ ಆ ಗುಡಿಸ ಪಕ್ಕ ನಿಂತು ಬೆಳೆಸಿದ್ದಾನೆ. ಅದು ಕಾರ್ಮುಗಿ ಭಾರ ಸಂಧಾನ ಬಹಳ ಭಾರವಾಗಿರ್ತಕ್ಕಂತಹ ಒಳ್ಳೆ ಉಕ್ಕಿನ ಇದು ಯಾವುದು ಬಿಲ್ಲು ಅದನ್ನು ಕುಡಿದು ಆಯಿತು. ರುಕ್ಮ ಬಂಗಾರದ ಅದು ಹಿಡಿಯುತ್ತಂತೆ ಅದಕ್ಕೆ ಪೃಷ್ಠ. ಏನಪ್ಪ ಆಶ್ಚರ್ಯ, ಕಾಡಲಿದ್ದು ರುಕ್ಮ ಪೃಷ್ಠ ಮಹಾಸ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಶತ್ರುಗಳನ್ನ ಹತ್ತಿರ ಬಂದು ಸ್ವೀಕೃತ ಬಿಲ್ಲೊಳಗೆ ಹೇಳ್ಕೊಂಡ್ಬಿಡ್ತಾ ಇದ್ರು ಅಂತ ಮಹಾಧನಸ್ಸು. ಆ ಮಹಾಧನಸ್ಸು ಬಂಗಾರದ ಕಟ್ಟು, ಒಳ್ಳೆ ತೂಕವಾದಂತಹ ಧನಸ್ಸು ಎತ್ತರವಾಗಿ ಈ ಬಗ್ಗಿತ್ತು. ಆ ನೋಡಿ ಅವನಿಗೆ ಓ ನಮ್ಮ ಅಣ್ಣಂದೇ ಸರಿ. ಅಕ್ಕರಶ್ಮಿ ಪ್ರತೀಕಾಶೈ ಅಕ್ಕರಶ್ಮಿ ಪ್ರತೀಕಾಶೈ ಘೋರೈ ಸ್ತೂಣೀಗತೈ ಶರೈ ಶೋಭಿತಾನ್ ದೀಪ್ತ ವದನೈ ಸರ್ಪೈರ್ ಭೋಗವತೀಮಿವ. ಏನು ಸರ್ಪಲೋಕವೇ ಇಲ್ಲಿದೆಯೋ ಅಂತ ಆ ತರಹ ಆ ಬಾಣಗಳು ಹೀಗೆ ಬೆಂಡ್ ಬೆಂಡಾಗಿ ಹಾವಿನ ಆಕಾರದ ಇರ್ತಂತೆ. ದೂರಕ್ಕೆ ನೋಡಿದ್ರೆ ಹಾವುಗಳಷ್ಟು ಇದೆ, ಸರ್ಪಲೋಕವೇ ಇಲ್ಲಿದೆಯೋ ಅಂತ. ಅಕ್ಕರಶ್ಮಿ ಪ್ರತೀಕಾಶ ಸೂರ್ಯನ ರಶ್ಮಿಗೆ ಹೋಲುವಂತಹ ಘೋರವಾಗಿರುವ ತೂಣಿ, ತೂಣಿ ಅಂದ್ರೆ ಇದು ಖಡ್ಗ, ತೂಣೀರ ಖಡ್ಗ ಚ ಇದು ಗುಣಿ ಗುಣ ಗುರಾಣಿ ಗುರಾಣಿ ಖಡ್ಗ ಮುಂತಾದಿಗಳಿಂದ ಕೂಡ ತೂಣಿ ಗತಿಯನ್ನು ಬೆತ್ತಲಿಕ್ಕೆ ಇರತಕ್ಕಂಥ ಶರ ಬಾಣಗಳು ಅದು ಶೋಭಿತವಾಗಿ ಬಹಳ ಕಂಗೊಳಿಸ್ತಾ ಇತ್ತು. ದೀಪ್ತವಾದಂತಹ ವದನ ಅದರ ತುದಿ ಹೊಳಿತಾ ಇತ್ತಂತೆ. ಸರ್ಪೈ ಹೋಗಲಿಲ್ಲ ಹಾವಿನ ಹೆಡೆಯೋ ಅನ್ನೋ ಹಾಗೆಯೇ ಆ ಬಾಣಗಳ ತುದಿ ಹೊಳಿತಾ ಇತ್ತಂತೆ. ನಾಗಲೋಕವೇ ಬಂದಿದೆಯೋ ಇಲ್ಲಿಗೆ, ಸರ್ಪಗಳಲ್ಲಿ ಬಂದ್ಬಿಟ್ಟಿದೆಯೋ ಹಿಂಗೆ ಕಾಣ್ತಾ ಇತ್ತು. ಮಹಾರಜತವಾಸೋಭ್ಯಾಮಸಿಭ್ಯಾಂಚ ವಿರಾಜಿತಾಂ ರುಕ್ಮಬಿಂದು ವಿಚಿತ್ರಾಭ್ಯಾಂ ಚರ್ಮಭ್ಯಾಂಚ ವಿಶೋಭಿತಾಂ. ಚಿನ್ನದ ಕೈ ಹಿಡಿಗಳಿಂದ ಎರಡು ಖಡ್ಗಗಳು ಬಹಳ ಜಗಜಗಿಸ್ತಾ ಇದ್ವಂತೆ. ಮಹಾರಜತ ಅಂದ್ರೆ ಬೆಳ್ಳಿ ಪದವು, ಇದು ಚಿನ್ನದ ಹಾಕ್ಬಿಡಿದ್ರೆ ಯಾಕೋ ಏನು. ಬಂಗಾರದಿಂದ ಚುಕ್ಕಿಗಳು ಇರ್ತದೆ, ಆಮೇಲೆ ರುಕ್ಮ ಬಿಂದು ಮಧ್ಯೆ ಬಂಗಾರದ ಬಿಂದು ಅದೇ ರಜತವಾಸ ಬೆಹೋ ಹಾಗೆ ರಜತವಾಸೋಭ್ಯಾಮ ಸಿಭ್ಯಾಮ್ ಹಾಗೆ ಬೆಳ್ಳಿಯಿಂದ ಮಾಡಿದಂತಹ ಇದು ಹೊರೆ ಅದೊಳಗೆ ಚಿನ್ನದ ಚುಕ್ಕಿ ಇರ್ತಕ್ಕಂಥ ಖಡ್ಗ. ಯಾಕೆ ಕಾಡದಲ್ಲಿ ಇರ್ತಕ್ಕಂಥ ಬೆಳ್ಳಿ ಬಂಗಾರ ಯಾಕಬೇಕು ಬೇಕಾ, ಅದೇನಪ್ಪ ಅರ್ಥ ಆಗ್ತಿಲ್ಲ. ಬೆಳ್ಳಿ ಬಂಗಾರದ ಮುಸಾಪುರಿ ರಾಮಚಂದ್ರನಿಗೆ ಯಾತಕ್ಕೆ ಬೇಕು? ವಾನಪ್ರಸ್ಥರಿಗೆ ರಾಮಚಂದ್ರ ಏನೋ ವಾನಪ್ರಸ್ಥ ಬಂದಿದ್ದು ಕ್ಷತ್ರಿಯ ಧರ್ಮ ಬಿಟ್ಕೊಂಡು ಬಂದಿಲ್ಲ, ರಾಜನಾಗಿ ಕ್ಷತ್ರಿಯ ರಾಕ್ಷಸ ಸಂಹಾರಕ್ಕೆ ಬೇಕಲ್ಲ, ಮುಂದೆ ಯುದ್ಧ ಮಾಡಬೇಕು ಅನ್ನೋ ಇದ್ದಿದೆಯಲ್ಲ ಅದೆಲ್ಲ ಇವ್ರದು ಪ್ರಸಾದ. ಇಲ್ಲ ಅದು ಅಯೋಧ್ಯೆಯಿಂದ ತಂದಿರೋದು ಅವನು ಬಿಲ್ಲು ಇದ್ರಲ್ಲಿ ಬಂದಾಗ ಹೇಳ್ತಾರಲ್ಲ ಎಲ್ಲ ತಗೋ ನಿಜ ಕರೆಕ್ಟ್ ಒಪ್ಕೋತೀನಿ. ಅಲ್ಲಿ ಇದ್ದಿದ್ ಬಾಣ ಬಿಲ್ಲು ಎಲ್ಲ ತಂದಿದ್ದಾನೆ.
ಚಿನ್ನದ ಯಾಕೆ, ಚಿನ್ನದ್ದು ಬೆಳ್ಳಿ ಬಂಗಾರ ಯಾಕೆ ಬೇಕು? ಅಲ್ಲಿ ಅಲ್ಲಿ ಮಾಡಿರೋದೇ ಅಂತ ಅದು ಅಲ್ಲ, ಬಿಟ್ಟು ಬೇರೆ ತರಬೇಕಾ? ಬೇಕಾದ್ರೆ ಸಾಮಾನ್ಯವಾಗಿ ಇಲ್ಲಿ ಅವನಿಗೆ ಎಷ್ಟು ಕೆಲಸ ಇದೆ ಗುರುಗಳೇ, ಎಷ್ಟು ರಾಕ್ಷಸನ ಸಂಹಾರ ಮಾಡಬೇಕು. ಅದೇ ರಾಕ್ಷಸ ಮಾಡಿ ಒಪ್ಪೋದಿನಿ, ಅದಕ್ಕೋಸ್ಕರ ಎಲ್ಲ ಇರ್ಲೇಬೇಕು. ಅಲ್ಲ ಮುಂದೆ ಅಗಸ್ತ್ಯರು ಕೊಡ್ತಾರಲ್ಲ ಬಿಲ್ಲು, ಅಗಸ್ತ್ಯರು ಕೊಡೋ ಬಿಲ್ಲಲ್ಲೇ ಬರ್ತಾರೆ. ಈ ಬಿಲ್ಲಲ್ಲಿ ಉಪಯೋಗಿಸೋದೇ ಇಲ್ಲ ಎಲ್ಲ. ಆಯ್ತು, ರುಕ್ಮ ಬಿಂದು ಆ ಖಡ್ಗಕ್ಕೆ ಮಧ್ಯ ಮಧ್ಯದ ಚಿನ್ನದ ಸ್ಟಾರ್ಗಳಿದ್ದಂತೆ, ಜಿಂಕೆಗಳಿಗೆ ಹೇಗಿರುತ್ತೆ ಹಾಗೆ. ಆ ಚರ್ಮಭ್ಯಾಮಿ ಚರ್ಮ ಅಂದ್ರೆ ಗುರಾಣಿ, ಅದರಿಂದ ಶೋಭಿತವಾಗಿತ್ತು, ಬಹಳ ಅದ್ಭುತವಾಗಿತ್ತು. ಗೋಧಾಂಗುಲಿ ಚಿತ್ರೈ ಕಾಂಚನ ಭೂಷಿದೆ, ಚಿತ್ರೈ ಕಾಂಚನ ಭೂಷಿತೈ ಗೋಧಾ ಅಂದ್ರೆ ಇದು ಉಡ, ಉಡದ ಚರ್ಮದಿಂದ ಮಾಡತಕ್ಕಂಥ ಕೈಚೀಲಗಳು. ಆ ಅಂಗುಲಿ ತಾಣ, ಅದಕ್ಕೆ ಶಿರಸ್ತಾಣ ಅಂದ್ರೆ ಹೇಗೆ ಹೆಲ್ಮೆಟ್, ಅಂಗುಲಿ ತಾಣ ಅಂದ್ರೆ ಈ ಉಡ. ಉಡ ಅಂತ ಗೊತ್ತಂಗೆ, ಉಡ ಅಂದ್ರೆ ಈ ಮೊಸಳೆ ಭೂಮಿ ಮೇಲೆ ಮೊಟ್ಟೆ ಹಾಕಿ ಭೂಮಿ ಮೇಲೆ ಅದು ಒಡ್ಕೊಂಡು ಹೋದ್ರೆ ಅದು ಉಡ ಆಗತ್ತೆ, ನೀರಿಗೆ ಹೋದ್ರೆ ಮೊಸಳೆ ಆಗತ್ತೆ. ಆ ಉಡವನ್ನ ಹಿಂದಿನ ಕಾಲದಲ್ಲಿ ಅರ್ಜು ಉಡದ ಮಾಂಸ ತಿಂತಾರೆ, ಒಟ್ಟಿಸ್ಕೊಂಡು ಹೋಗಿ ಬಿಡಲ್ಲ, ಅದು ಭಾರಿ ಗಟ್ಟಿ. ಹಿಂದಿನ ಕಾಲದಲ್ಲಿ ಕೋಟೆ ಹಟ್ಟೋದಕ್ಕೆ ಅದನ್ನ ಮೇಲೆ ಬಿಟ್ಟು ಅದಕ್ಕೆ ಹಗ್ಗ ಕಟ್ಟಿ ಅದಕ್ಕೆ ಕಚ್ಕೊಂಡ್ಬಿಡುತ್ತೆ ಹೋಗಿ ಇದನ್ನ, ಅದನ್ನ ಹತ್ತಾ ಇದ್ದಂತೆ 20 ಅಡಿ ಕೋಟೆನ. ಆ ಉಡ ಉಡಕ್ಕೆ ಸೊಂಟಕ್ಕೆ ಹಗ್ಗ ಕಟ್ಟಿ ಅದು ಉಡ ಬಿಟ್ಟು ಹತ್ಕೊಂಡು ಹತ್ಕೊಂಡು ಹೋಗಿ ಭವಾನಿ ಖಡ್ಗಕ್ಕೆ ಹೆಸರು. ದೇವಿಯ ಕೊಟ್ಟಿದ್ದು ಅವಾಗ ಖಡ್ಗಾನ. ಗೋಧಾಂಗುಲಿ ಅಂಗುಲಿ ತ್ರೈಹಿ ಅಂಗುಲಿ ಅಂಗುಲೀನ್ ಅಂಗುಲೀಹಿ ತ್ರಾಯತೆ, ಅಂಗುಲೀಹಿ ಅಂಗುಲಿ ಶಬ್ದ ಈ ಕಾರ ಸಿ ಅಂಗುಲೀಹಿ ಅಂಗುಲಿ 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 ಅಂಗುಲೀಹಿ ಅಂಗುಲಿ ಬೆರಳುಗಳನ್ನು ಕಾಪಾಡುವಂತಹ ಅಂದ್ರೆ ಒಂಥರ ಇದು ಹ್ಯಾಂಗ್ಲೋಸ್, ಅದು ಇದು ಉಡದ ಚರ್ಮದಿಂದ ಮಾಡುವಂತಹ ಹ್ಯಾಂಗ್ಲೋಸ್ಗಳು. ಚಿತ್ರವಾದ ಕಾಂಚನ ಭೂಷಿತ, ಒಳ್ಳೆ ಚಿನ್ನದಿಂದ ಅಲಂಕೃತವಾಗಿದೆ. ಅದರ ಹಿಂದಿಗಳೆಲ್ಲ ಚಿನ್ನದ ಬೇರೆ ಅದಕ್ಕೆ ಅಣಸಲ ಹಾಕಿದ್ದಾರೆ. ಅರಿಸಂಗ ಶಸ್ತ್ರ ಸಮೂಹದಿಂದ ಎದುರಿಸಕ್ಕಾಗದೇ ಇರೋದು. ಆ ಹೇಗಿತ್ತು ಆಶ್ರಮ ಅಂದ್ರೆ, ಸಿಂಹ ಗುಹೆ ಒಳಗೆ ಹೊಕ್ಕೊಂಡು ಮೃಗಗಳನ್ನ ಬೇಟಾಡಿ ಹೇಗೆ ಹೊಕ್ಕೋದು ಹಾಗೆ ಆ ಸಿಂಹದ ಗುಹೆಯನ್ನು ಹಾಗೆ ಕಾಣ್ತಾ ಇತ್ತು ಆ ಆಶ್ರಮ. ಸಿಂಹ ಗುಹಾಮಿವ ಹಾಗೆ ಆ ಪ್ರಾಕ್ ಉದೀಕರ ಈಶಾನ್ಯ, ಪೂರ್ವಕ್ಕೂ ಉತ್ತರಕ್ಕೂ ನಮ್ಮ ಮಧ್ಯದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಒಂದು ವೇದಿ, ವಿಶಾಲವಾದ ಪ್ರವಣ ತಗ್ಗಾಗಿರ್ತಕ್ಕಂಥ ಒಂದು ವೇದಿಯಲ್ಲಿ ಒಂದು ಹೆಗ್ಗುಕುಂಡ, ಅದನ್ನ ನೋಡ್ದ ಒಳ್ಳೆ ದೀಪ್ತಪ ಅಲ್ಲಿ ಬೆಂಕಿ ಉರಿತಾ ಅಗ್ನಿ ಉರಿತಾ ಇತ್ತು, ಅಗ್ನಿಹೋತ್ರ ಮಾಡ್ತಿದ್ದ ಅಂತ ರಾಮಚಂದ್ರ. ಅದನ್ನ ಭರತ ನೋಡ್ದ, ಪುಣ್ಯವಾದ ರಾಮನ ನಿವೇಶನ ಮನೆ ಹತ್ತಿರದಲ್ಲಿ ಯಜ್ಞೇಶ್ವರ ಹೊರಗಡೆ ಯಜ್ಞೇಶ್ವರ ಇರ್ತಾರ, ಏನಪ್ಪ ಹೊರಗಡೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಗ್ನಿಕೊಂಡ ಆಯ್ತು, ಅದು ಅಗ್ನಿ ಉರಿತಾ ಇತ್ತು, ಅದನ್ನು ಕೂಡ ದೂರದಿಂದ ನೋಡ್ದ. ಓ ಅದು ಅಗ್ನಿ ಯಜ್ಞೇಶ್ವರ ಅಲ್ಲಿ ಇಟ್ಕೊಂಡಿದ್ದಾರೆ ಅಣ್ಣ, ಅದನ್ನು ನೋಡ್ದ. ನಿರೀಕ್ಷಿಸ ಮುಹೂರ್ತಂತೋ ದದರ್ಶ ಭರತೋ ಗುರುಂ ಉಟಜೇ ರಾಮ ಆಸಿ ಜಟಾಮಂಡಲ ಧಾರ, ರಾಮನ್ ನೋಡೇ ಬಿಟ್ಟ ಸ್ವಲ್ಪ ಹೊತ್ತು ಮುಹೂರ್ತ ಮುಹೂರ್ತ ಕಾಲ ಮುಂದೆ ಕೋತ್ಕೊಳ್ಳೇನೆ ರಾಮ ಭರತ ಗುರುಂ ರಾಮಂ ದದರ್ಶ, ಗುರುವಾದ ಅಣ್ಣನಾದಂತಹ ರಾಮನನ್ನ ಇದು ಆ ಪರ್ಣಶಾಲೆಯ ಮುಂದೆ ಕಟ್ಟೆ ಇರುತ್ತಲ್ಲ ಜಿಗಲಿ, ಆ ಜಿಗಲಿ ಮೇಲೆ ಕೂತಿದ್ದಂತೆ ರಾಮಚಂದ್ರ, ಜಿಗಲಿ ಮೇಲೆ ಕೂತಂತಹ ರಾಮಚಂದ್ರನನ್ನ ಕಂಡ. ಉಟಜೇ ರಾಮ ಮಾಹಿ, ಉಟಜ ಅಂದ್ರೆ ಗುಡಿಸಲು, ಗುಡಿಸಲುಗೆ ಅಲ್ಲಿ ಕುಳಿತಿದ್ದ. ಹಾಗೆ ಜಟಾಮಂಡಲ ಧಾರಣ, ತಲೆಯಲ್ಲಿ ಜಟಾಧಾರಿಯಾಗಿತ್ತು, ಜಟಾಮಂಡಲ ಹೀಗೆ ಕಟ್ಕೊಂಡಿದ್ದ, ಹೀರಾಸಲ ಕೂತಿದ್ದ ಅಣ್ಣ. ದೂರ ನೋಡ್ದ, ರಾಮ ನೋಡಿಲ್ಲ ಏನು, ಭರತ ನೋಡ್ಬಿಟ್ಟ, ಯಾರನ್ನ ರಾಮನ್ ನೋಡ್ದ. ಅವಾಗ ಏನಾಯ್ತು ಅವನಿಗೆ, ಅದನ್ನೇ ಬರ್ಣ ರಾಮ ಹೇಗಿದ್ದ ಅಂತ. ಕೃಷ್ಣಾಜಿನ ಧರಂ ತಂತು ಚಿರ ಬಲ್ಕರ ವಾಸದಂ ರಾಮ ಮಾಸೀನ ಭವಿತ ಪಾದ, ಕೃಷ್ಣಾಜಿನವನ್ನ ರುರು ಸ್ಟಾಗ್ ರುರು ಕಾಲದ್ದು ಅದು, ಯಾಕಂದ್ರೆ ಈ ಚುಕ್ಕಿ ಅದನ್ನ ಉಟ್ಕೊಳ್ಳದ, ಅದು ಕೃಷ್ಣಾಜಿನ ಅಂದ್ರೆ ನಾನು ಕೊಡಿದ್ರು ನೋಡಿ ಮಂಚಿದ ಅಡಿಯಲ್ಲಿ. ಆತಃ ಕೃಷ್ಣಾಜಿನ ಉಟ್ಕೊಂಡಂತಹ ರಾಮಚಂದ್ರ, ಮತ್ತೆ ಕ್ಷೀರವಲ್ಕಸ ನಾರ್ಮಡೆ ಉಟ್ಟಿದ್ದಾನೆ, ಮತ್ತೆ ಸೀತೆ ಅಭಿತ ಆಸೀನಂ ಆಸೀನಂ ಪಕ್ಕದಲ್ಲಿ ಸೀತಾರ ಸೀತಾರ ಕೂತ್ಕೊಂಡಂಥವನು ಯಜ್ಞೇಶ್ವರಂತೆ ಕಂಗೊಳಿಸ್ತಾ ಇದ್ದಂತೆ ರಾಮಚಂದ್ರ. ಒಳ್ಳೆ ತೇಜಸ್ವಿಯಾಗಿ ಯಜ್ಞೇಶ್ವರ ಕೂತ ಹಾಗೆ ರಾಮಚಂದ್ರ ಕಾಣ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಭರತ ಕಣ್ಣು ಯಾವ ಇಕ್ಕದೆ ನೋಡ್ತಾ ಇದ್ದಾನೆ. ಅಣ್ಣನ ನೋಡಿ ಎಷ್ಟು ದಿವಸ ಆಗಿತ್ತು ಪಾಪ ಅವನಿಗೆ, ಅಲ್ಲಿ ಅಜ್ಜನ ಮನೆ ಹೋಗ್ಬಿಟ್ಟಿದ್ದಾನೆ, ಅಲ್ಲಿ ತಿಂಗಳುಗಟ್ಟಲೆ ಆಗಿದೆ, ಇಲ್ಲಿ ಬರೋದಕ್ಕೆ ಒಂದು 10 ದಿವಸ ಆಗಿದೆ. ಆಮೇಲೆ ಅಪ್ಪನ ಕರ್ಮ ಮುಗಿಸಿ ಏ ಬರ್ತಾ ಇದ್ದಾನೆ, ಒಂದು 100 ತಿಂಗಳು ಆಗಿರ್ಬೇಕು.
ಸಿಂಹಸ್ಕಂಧಂ ಮಹಾಬಾಹುಂ ಪುಂಡರೀಕರಭೇಕ್ಷಣಂ ಸಾಗರಾಂತಾಯ ಪೃಥಿವ್ಯಾ ಭರ್ತಾರಂ ಚತುಸ್ಸಾಗರ ಪರ್ಯಂತವಾದ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿರತಕ್ಕಂತಹ ಧರ್ಮಚಾರಿ ಧರ್ಮದಲ್ಲಿ ನಡ್ಕೊಳ್ಳುವಂತಹ ಸಿಂಹಸ್ಕಂದಂ ಹಿಂಹದಂತೆ ಹೆಗಲುಳ್ಳವನಾದಂತಹ ಮಹಾಬಾಹು ದೀರ್ಘಬಾಹು ಆಗಿರುವ ಕಮಲದಂತೆ ಕಣ್ಣುಳ್ಳವನಾಗಿರ್ತಕ್ಕಂತಹ ತನ್ನ ಅಣ್ಣನಾದ ರಾಮಚಂದ್ರನನ್ನು ಕಂಡ. ಯಾರೋ ಇನ್ನು ಮಾತಾಡಿಸಿಲ್ಲ, ಇನ್ನು ಹತ್ತಿರಕ್ಕೆ ಹೋಗಿಲ್ಲ, ದೂರದಿಂದ ಕಂಡ ಅನ್ನೋದನ್ನ ವಾಲ್ಮೀಕಿಗಳು ಎಷ್ಟು ಛಲ ವರ್ಣನೆ ಮಾಡ್ತಿದ್ದಾರೆ ನೋಡಿ. ಬ್ರಹ್ಮಾನಂದ ಶಾಶ್ವತಂ ಸಂಡಿಲೇ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಹೇಗೆ ದೇವತೆಗಳ ಮಧ್ಯದಲ್ಲಿ ಕೂತ್ಕೊಂಡು ಕಂಗೊಳಿಸ್ತಾ ಇರ್ತಾನೋ ಆ ರೀತಿ ಮಹಾಬಾಹು ಆಗಿರ್ತಕ್ಕಂತಹ ರಾಮಚಂದ್ರ ಆ ವೇದಿಕೆ ಮೇಲೆ ಆ ಕಟ್ಟೆ ಮೇಲೆ ದರ್ಭಾಸದ ಮೇಲೆ ಸಂಡಿಲೇ ದರ್ಭಂ ಆಸ್ತಿನೇ ದರ್ಭದಿಂದ ಹರಡಿದ್ದಾಗಿರ್ತಕ್ಕ ಆ ಜಾಗದ ಮೇಲೆ ಸೀತಾಲಕ್ಷಣ ಸಹಿತರಾಗಿ ಕೂತಂತಹ ರಾಮಚಂದ್ರನನ್ನ ಭರತ ಕಂಡ. ಭರತ ಕಂಡ ಎಂಥದ್ದು ಅನ್ನೋದು ಅದಕ್ಕೆ ಐದು ಶ್ಲೋಕ ವರ್ಣನೆ ಇನ್ನೂ ಹೇಗಿಲ್ಲ. ತಂದೃಷ್ಟ್ವಾ ಶ್ರೀಮಾನ್ ಅಭ್ಯಧಾವತ ಧರ್ಮಾತ್ಮ ನೋಡಿದ್ದೆ ತಡ ನೋಡಿದ ಕೂಡ್ಲೇನೇ ಆ ಶ್ರೀಮಂತನಾದ ಕಾಂತಿಯುಕ್ತನಾದ ಭರತ ದುಃಖ ಮೋಹ ಪರಿಪೃತ ಉಕ್ಕು ಬಿಡ್ತದೆ ದುಃಖ ಮೋಹ ಮೋಹ ದುಃಖ ಕಾಣಿ ಕಣ್ಣು ಕಣ್ಣು ನೀರು ತುಂಬಿಬಿಡ್ತು ದುಃಖ ದುಃಖ ಉಕ್ಕಿ ಉಕ್ಕಿ ಬರ್ತಾ ಇದೆ ಚುರುಕ್ಷುರುಕ ನಡೆ ಓಡ್ತಾ ಇದ್ದಾನೆ ಓಡ್ತಾ ಓಡ್ತಾ ಧರ್ಮಾತ್ಮ ಕೈಕೇಯಿ ಸುತ ಭರತ ಅಭ್ಯಧಾವದ ಕೈಕೇಯಿಗಳ ಅಂತ ಧರ್ಮಾತ್ಮ ಅಂತ ಭರತ ರಾಮಚಂದ್ರ ಕಡೆ ಓಡ್ತಾ ಇದ್ದಾನೆ ನಡೀತಾ ಇದ್ದಾನೆ. ರಾಮನು ನೋಡ್ದ ಓ ಭರತ ಬರ್ತಾ ಇದೆ ರಾಮನು ನೋಡ್ದ ಇವನು ಇಬ್ರು ಕಣ್ಣು ಮೀಟ್ ಆಗ್ಬಿಡ್ತು ಪರಸ್ಪರ ಎರಡು ಕಣ್ಣು ಸೇರಿಕೊಳ್ಳೇನಿ ವಿಲಲಾಪ ಯೋ ಕಿಚ್ಕೊಂಡ್ಬಿಟ್ಟ ಅಣ್ಣಾ ಕಿಚ್ಕೊಂಡ್ಬಿಟ್ಟ ಉಕ್ಕ ಉಕ್ಕ ಬಂದ್ಬಿಡ್ತು ಅವನಿಗೆ ಬಾಷ್ಪ ಸಂದಿಗ್ಧೆಯಾಗಿರ ಕಣ್ಣೀರಲ್ಲಿ ತೂಕೊಂಡಂತಹ ಮಾತಿನಿಂದ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅವರಿಗೆ ಸಂದಿಗ್ಧ ಅಂದ್ರೆ ಅಸಕ್ಕುವಂತಹ ರೈತು ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಮನ ಬಾಯಲ್ಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಧೈರ್ಯ ವಚನ ಹೇಗೆ ಕಷ್ಟಪಟ್ಕೊಂಡು ಅಣ್ಣ ತಂದಕ್ಕೆ ಅವ್ರಿಗೆ ಮಾತೇ ಬರ್ತಾ ಇಲ್ಲ ಮಾತೇ ಆಡಕ್ಕಾಗ್ತಿಲ್ಲ ಕಕ್ಕು ಬರ್ತಾ ಇದೆ ಅವನ್ ನೋಡ್ತಾ ಇದ್ದಾನೆ ಹಾಗೆ ಓಡಿ ಬರ್ಬಿಡ್ತಾ ಇದ್ದಾನೆ. ಆಮೇಲೆ ದೃಷ್ಟೈವ ಯಸಂಸತಿ ಪ್ರಕೃತಿಭಿಃ ಭವೇದ್ಯುಕ್ತ ಉಪಾಸಿತುಂ ವನೈರ್ಮೃಗೈರುಪಾಸೀನಃ ಸೋಯಮಾಸ್ತೆ ಮಮಾಗ್ರಜಃ. ಯಾವ ನಮ್ಮಣ್ಣ ಸಮಸ್ತ ಪ್ರಜೆಗಳ ಮುಂದೆ ಕೂತ್ಕೊಂಡು ಎಲ್ಲರಿಂದ ಸೇವಿಸಲ್ಪಡೋ ಯೋಗ್ಯನಾದವನೋ ಎಂಥ ಮಂತ್ರಿಗಳು ಬೇರೆ ಬೇರೆ ಸಾಮಂತ ರಾಜರುಗಳು ದೊಡ್ಡ ದೊಡ್ಡ ಪ್ರಜೆಗಳು ಎಲ್ಲರೂ ನಮ್ಮಣ್ಣ ನಿರಂತರವಾಗಿ ಸೇವನೆ ಮಾಡಬೇಕು ಆದಂಥ ನಮ್ಮಣ್ಣ ಕಾಡು ಮೃಗಗಳ ಸುತ್ತಮಧ್ಯ ಕೂತ್ಕೊಂಡು ಬಿಟ್ಟಿದ್ದಲ್ಲ ಅಂತ ನರಿಗಳು ಹಂದಿಗಳು ಜಿಂಕೆಗಳು ಕರಡಿಗಳು ಸಿಂಹ ಹುಲಿ ಇವುಗಳ ಮಧ್ಯದಲ್ಲಿ ವನ್ನೀಮೃಗೀ ಉಪಾಸೀನ ಅವರಿಂದ ಸೇವಿಸಲ್ಪಟ್ಟವನಾಗಿ ನಮ್ಮ ಅಣ್ಣ ಇಲ್ಲಿ ಕೂತ್ಕೊಂಡಿದ್ದಾನಲ್ಲ ಅಂತ ಅದು ಜ್ಞಾಪಕ ಆಗ್ತಾ ಇದೆ. ಎಂಥ ಅಣ್ಣ ಹೇಗಾಗ್ಬಿಟ್ಟ ಎಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಆ ದುಃಖ ತಡ್ಕೋಕಾಗ್ದೇನೆ ಉಕ್ಕಿ ಉಕ್ಕಿ ಬರ್ತಾ ಇದೆ ಅವರಿಗೆ ತಡ್ಕೋಕಾಗ್ತಿಲ್ಲ ಹಾಗೆ ಮುಂದೆ ಬರ್ತಾನೆ ಇದ್ದಾನೆ. ವಾಸೋಭಿರ್ ಬಹು ಸಹಸ್ರೈರ್ ಯೋ ಮಹಾತ್ಮ ಪುರೋಜಿತ ಮೃಗಾಜಿನೇ ಸೋಯಮಿತಿ ಪ್ರವಸ್ತೆ ಧರ್ಮಮಾಚರನ್. ಯಾವ ಪುಣ್ಯಾತ್ಮ ಯಾವ ಮಹಾತ್ಮ ಉತ್ತಮೋತ್ತಮವಾದ ರಾಜಮಹಾರಾಜನು ಉಡೋಕ್ಕಾಗದೇ ಇರ್ತಕ್ಕಂಥ ಉತ್ತಮವಾದಂತಹ ಬಟ್ಟೆಗಳನ್ನು ಉಟ್ಟು ಒಳ್ಳೆ ಪಟ್ಟೆ ರೇಷ್ಮೆ ಇದನ್ನ ಬಟ್ಟೆ ನೋಡ್ಬೇಕಾಗಿರ್ತಕ್ಕಂಥ ಆ ಮಹಾತ್ಮ ಮೃಗಾಜಿನ ಕೃಷ್ಣಾಜಿನ ಉಟ್ಬಿಟ್ಟಿದ್ದಾರೆ. ಅಯ್ಯೋ ನಮ್ಮಣ್ಣಿಗೆ ಇಂಥ ಸ್ಥಿತಿ ಬರಬೇಕಾ ನಮ್ಮಣ್ಣ ಎಂಥ ಮಹಾತ್ಮ ಎಂಥ ಅವನು ಅವನು ಎಂಥ ಅವನು ಬಟ್ಟೆ ಒಳ್ಳೆ ಪೀತಾಂಬರಧಾರಿಯಾಗಿ ಒಳ್ಳೆ ರೇಷ್ಮೆ ಬಟ್ಟೆಯನ್ನುಟ್ಟು ಒಳ್ಳೆ ಇದಾಗಿರ್ಬೇಕಾಗಿರ್ತಕ್ಕಂಥ ನಮ್ಮಣ್ಣ ಇವತ್ತು ಕಾಡು ಪ್ರಾಣಿಗಳ ಮೃಗಾಜಿನದಿಂದ ಕೂತ್ಕೊಂಡಿದ್ದಾನೆ ಆ ಧರ್ಮಾನುಷ್ಠಾನವಾಗಿ ತಪಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ನಮ್ಮಣ್ಣಿಗೆ ಇಂಥ ಸ್ಥಿತಿ ಬಂತಲ್ಲ ಅಂತ ಹೇಳ್ಕೊಂಡು ದುಃಖದಿಂದ ಅವನು ತೊಕ್ಕೊಂಡು ಹೋಗ್ತಾ ಇದ್ದಾನೆ ರಾಮನ ಹತ್ರಕ್ಕೆ. ಅಧಾರಯದ್ಯೋ ವಿವಿಧ ಚಿತ್ರ ಸುಮನಸಸ್ತದಾ ಸೋಯಂ ಜಟಾಭಿರಮಿಮಾಂ ಜಟಾಭಾರಮಿಮಂ ವಹತೆ ರಾಘವ ಕಥಂ. ಚಿತ್ರಾಹ ಸುಮನದ ಚಿತ್ರ ವಿಚಿತ್ರವಾದ ದೇವಲೋಕದ ಪಾರಿಜಾತ ಮಂದಾರ ಪುಷ್ಪಗಳಿಂದ ಅಲಂಕೃತರಾಗಬೇಕಾದವನು ನಮ್ಮಣ್ಣ. ನಮ್ಮಣ್ಣ ಸಾಮಾನ್ಯ ಅಲ್ಲ, ದೇವಲೋಕದ ಕುಸುಮ ಹೂಗಳಿದೆಯಲ್ಲ ಅದರಿಂದ ಅಲಂಕಾರಗೊಂಡಬೇಕಾದಂತ ನಮ್ಮಣ್ಣ ಇವತ್ತು ಜಟಾಧಾರಿಯಾಗಿ
ಆಲೆ ಜರದ ನೀರು ತುಂಬಿಕೊಂಡು ಈ ರೀತಿ ಕೂತ್ಕೊಂಡಿದ್ದಾನಲ್ಲ ನಮ್ಮಣ್ಣನಿಗೆ ಇಂಥ ಸ್ಥಿತಿ ಬಂತಲ್ಲ, ಎಂಥ ವಿಧಿ, ಎಂಥ ದೌರ್ಭಾಗ್ಯ, ಇದಕ್ಕೆಲ್ಲ ನಾನೇ ಕಾರಣ, ನನ್ನ ಹೀಗಾಯ್ತು ನಮ್ಮಣ್ಣನಿಗೆ, ನಾನು ಹುಟ್ಟದೆ ಹೋಗಿದ್ರೆ, ನನ್ನ ತಾಯಿ ಬಂಜೆ ಆಗಿದ್ರೆ ನಮ್ಮಣ್ಣನಿಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ, ಅಂಥ ಪಾಪಿ ನಾನು, ನನ್ನಿಂದ ಈ ರೀತಿ ಅಣ್ಣನಿಗೆ ಇಂಥ ಪರಿಸ್ಥಿತಿ ಬಂತು ಅಂತೇಳಿ ಗೋಳಾಡ್ತಾ ಇದ್ದಾನೆ ಭರತ. ಯಸ್ಯ ಯಜ್ಞೇರ್ ಯಥೋದ್ದಿಷ್ಟೇರ್ ಯುಕ್ತೋ ಧರ್ಮಸ್ಯ ಸಂಜಯ ಶರೀರ ಕ್ಲೇಶ ಸಂಭೂತಂ ಸಧರ್ಮಂ ಪರಿಮಾರ್ಗತೆ. ಯಾವಾದರೂ ಧರ್ಮಕ್ಕೋಸ್ಕರ ಅಲ್ಲ ರಾಜೋಚಿತವಾದ ಯಾಗಗಳನ್ನು ಆಚರಿಸಿ ಧರ್ಮ ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥವು ನಮ್ಮ ಅಣ್ಣ, ಧರ್ಮಕ್ಕೋಸ್ಕರವಾಗಿ ಈ ಜೀವನ ದಂಡಿಸುತ್ತಾನೆ. ಆದ ಅಂಥ ನಮ್ಮ ಅಣ್ಣ ಶರೀರ ಕ್ಲೇಶ ಸಂಭೂತ, ಶರೀರ ಕ್ಲೇಶಕ್ಕೆ ಕಾರಣವಾಗದಲ್ಲಿ ಅರಣ್ಯವಾಸದಲ್ಲಿ ಇದ್ಕೊಂಡು ಧರ್ಮವನ್ನು ಹುಡುಕ್ತಾ ಇದ್ದಾನೆ, ಇಲ್ಲಿ ಧರ್ಮಾಚರಣೆ ಮಾಡ್ತಾ ಇದ್ದಾನೆ. ಅಲ್ಲಿ ಇದ್ಕೊಂಡು ಅಯೋಧ್ಯೆಯಲ್ಲಿ ಇದ್ಕೊಂಡು ನಮ್ಮ ಅತ್ತಿಗೆ ಸೀತಾದೇವಿಯೊಡನೆ ಸೋಮಯಾಗ, ಮಹಾದ್ವಿಷಯನ, ವಾಜಪೇಯ, ರಾಜಸೂಯ, ಅಶ್ವಮೇಧಾದಿ ಯಾಗ ಮಾಡಬೇಕಾದಂಥ ನಮ್ಮ ಅಣ್ಣ ಅಲ್ಲಿ ಇದ್ದು ಅದನ್ನು ಮಾಡಬೇಕಾಗಿದೆ. ಅಂಥ ಪುಣ್ಯಾತ್ಮನಾದ ಅಣ್ಣ, ಧರ್ಮ ಆತ್ಮ ಆದ ಅಣ್ಣ ಕಾಳು ಕೂತ್ಕೊಂಡು ಕಂದಮೂಲ ಫಲ ತಿನ್ಕೊಂಡು ಇಲ್ಲಿ ಅಗ್ನಿಹೋತ್ರ ಮಾಡಿಕೊಂಡು ಅನುಷ್ಠಾನ ವೈಷ್ಣವ ಉಪಾಸ ಮಾಡ್ಕೊಂಡಿದ್ದಾನೆ ಅಂದರೆ ಇಂಥ ದುಸ್ಥಿತಿ ನಮ್ಮ ಅಣ್ಣನಿಗೆ, ಇಂಥ ಸ್ಥಿತಿ ಬರಬೇಕಾ? ಚಂದನೇನ ಮಹಾರ್ಹೇಣ ಯಸ್ಯಾಂಗಮುಪಸೇವಿತಂ ಮಲೇನ ತಸ್ಯಾಂಗವಿದಂ ಕಥಮಾರ್ಯಸ್ಯ ಸೇವ್ಯತೆ. ಅಣ್ಣ ಅಲ್ಲಿದ್ದೆ ಒಳ್ಳೆ ದಿವ್ಯವಾದ ದೇವಲೋಕದಿಂದ ತಂದಂತಹ ದಿವ್ಯವಾದ ಚಂದನಗಳಿಂದ, ಸೆಂಟುಗಳಿಂದ, ಒಳ್ಳೊಳ್ಳೆ ಸುವಾಸಿತವಾದಂತಹ ಇದು ವಾಸನಾ ದ್ರವ್ಯಗಳಿಂದ ಅವನ ಅಂಗಕ್ಕೆ ಲೇಪನ ಮಾಡಿ ಆ ರೀತಿ ಅಲಂಗ ಪರಿಶೇಜ ಮಾಡಬೇಕಾದ ನಮ್ಮ ಅಣ್ಣ ಇವತ್ತು ಕಾಡಿಗೆ ಬಂದು ಕಾಡಿನ ಆ ಧೂಳು, ಆ ಗಿಡ ಮರ ಬೆಳೆಗಳ ಇಲ್ಲ ಬೆಳೆ ಬೆಳೆದಂತಹ ವಾಸನೆ ಇದು ಅದನ್ನು ಮಲಲಿಪ್ತಾಂಗ ಮಲೇನ ತಸ್ಯಾಂಗಮಿದಂ, ಕಾಡಿನ ಮಲಗಳು ಕೊಳಕು ಅದರಿಂದ ಕೈಯ ಮೈ ಮೇಲೆ ಅಂಟ್ಕೊಂಡಿದ್ದಾನೆ, ಮಣ್ಣಿನ ಮೈ ಮೇಲೆ ಅದರಿಂದ ಲಿಪ್ತವಾಗಿದೆ. ಅಂಥ ಕದಮ ಆರ್ಯ ಸೇವಿ ಆರ್ಯನಾಗಿರ್ತಕ್ಕಂಥ ನಮ್ಮ ಅಣ್ಣ ಇದನ್ನು ಹೆಂಗೆ ಸೇರಿಸ್ಕೊಂಡಿದ್ದಾನೆ, ಇದು ಹೆಂಗೆ ಒಪ್ಕೊಂಡಿದ್ದಾನೆ? ಅದಕ್ಕೆ ತಕ್ಕ ಒಳ್ಳೊಳ್ಳೆ ಗಂಧ ಲೇಪಾದಿಗಳನ್ನ ಲೇಪನೆ ಮಾಡ್ಕೋಬೇಕಾದ್ರೆ, ಸುಗಂಧ ದ್ರವ್ಯ ಸೇವನೆ ಮಾಡಬೇಕಾದಂತ ನಮ್ಮ ಅಣ್ಣನಿಗೆ ಇಂಥ ಒಂದು ಕಾಡಿನ ಮಲಗಳಿಂದ ಈ ಹೂವು ಅದು ಈ ಧೂಳು ಈ ವಾಸನೆ ಈ ಒಂದು ಗಿಡ ಮರ ಬಳ್ಳಿಗಳ ಚೊಕಟೆಗಳ ಇದು ಧೂಳುಗಳು ಇದರಿಂದ ಅಂಟ್ಕೊಂಡು ಅಣ್ಣನ ಮೈಯೆಲ್ಲ ಮಲವಾಗಿದೆಯಲ್ಲ, ಇದು ಹೆಂಗೆ ನಮ್ಮ ಅಣ್ಣನ ಇದು ಹೊಂದತ್ತೆ? ನನ್ನ ನಿಮಿತ್ತವಾಗಿ ನಮ್ಮ ಅಣ್ಣ ಇಂಥ ದುಃಖ ಬಂದಿದ್ದು ನಾನೇ ಕಾರಣ ನಮ್ಮ ಅಣ್ಣನಿಗೆ ಈ ದುಃಖಕ್ಕೆ. ನಮ್ಮ ಅಣ್ಣ ಅತ್ಯಂತ ಸುಖಕ್ಕೆ ಯೋಗ್ಯನಾದವನು, ಅತ್ಯಂತ ಉತ್ತಮನಾಗಿರ್ತಕ್ಕವನು, ಅಂಥ ಅಣ್ಣನಿಗೆ ನನ್ನ ನಿಮಿತ್ತವಾಗಿ ಈ ದುಃಖ ಬಂತು ಅಂದ್ರೆ ನನ್ನ ಬದುಕಿಗೆ ಧಿಕ್ಕಾರ, ದಿಕ್ ಜೀವಿತಂ ಪ್ರಶಂಸಿತ. ನಮ್ಮ ಲೋಕಕ್ಕೆ ಲೋಕ ಗರ್ಹಿತವಾದ, ಲೋಕ ನಿಂದ್ಯವಾದ, ಜನರೆಲ್ಲ ನನ್ನ ತಿರಸ್ಕಾರ ಮಾಡುವಂತಹ ಅಂತಹ ದುಷ್ಟ ಜನ್ಮವನ್ನು ಹೊಂದಿದಂತಹ ನನ್ನ ಜನ್ಮಕ್ಕೆ ಧಿಕ್ಕಾರ ಇರಲಿ, ನಾನು ಬದುಕಿದ್ದೆ ದಂಡ, ನಾನು ಹುಟ್ಟಿದ್ದೆ ದಂಡ. ಈ ರೀತಿಯಾಗಿ ಗೋಳಾಡ್ತಾ ಗೋಳಾಡ್ತಾ ಬೆವರ್ತ ಹೋಗ್ಬಿಡ್ತು, ಅಳ್ತಾ ಅಳ್ತಾ ಕಣ್ಣೀರ್ ಬೇರೆ, ಆ ದುಃಖ ಬೇರೆ, ಶೋಕಾಗ್ನಿ ಬೇರೆ, ಪ್ರಸ್ವಿನ್ನ ಮುಖ ಮುಖವಲ್ಲೆಲ್ಲ ಬೆರೆತು ಬಿಟ್ಟಿದೆ. ಆ ಮುಖದ ಆಗ್ಬಿಟ್ಟು ಓಡ್ ಬರ್ತೀನಿ ಬರ್ತೀನಿ ನಡೆಯಕ್ಕೆ ಆಗ್ತಾ ಇಲ್ಲ, ದುಃಖ ಆಗ್ಬಿಟ್ಟು ಇನ್ನು ರಾಮನ ಪಾದವನ್ನು ಮುಟ್ಟೇ ಇಲ್ಲ, ದಡ ದಾಳ ಮಧ್ಯದಲ್ಲೇ ಬಿದ್ದುಬಿಟ್ಟ. ಆ ಸಡಗರ ಸಂಭ್ರಮ ಆಯ್ತ, ಓಡ್ಬಿಡ್ತೀನಿ ಓಡ್ಬಿಡ್ತೀನಿ ಹೋಗಿ, ಆ ಸಂಭ್ರಮ ಸಡಗರ ಇದು ಆಗಿ ಈಗ ದುಃಖ ಶೋಕ ಉಂಟಾಗಿ ಒಂದ ಇದಾಗ್ಬಿಟ್ಟು ತೊಡ್ಕೊಂಡ್ಬಿಟ್ಟು ತೊಡ್ಕೊಂಡ್ಬಿಟ್ಟು ಅಲ್ಲೇ ರಾಮಸ ಪಾದ ಅಪ್ರಾಪ್ಯ, ರಾಮನ ಪಾದವನ್ನು ಮುಟ್ಟದೇನೆ ಭರತ ಅಳತಾ ಅಳತಾ ಅಲ್ಲೇ ಬಿದ್ದುಬಿಟ್ಟ. ಅಣ್ಣ ಅಂತ ಅನ್ಕೊಂಡು ಇನ್ನು ಅಣ್ಣನ ಇದು ಹತ್ತಿಗೆ ಒಂದು 10 ಮಾರ 20 ಮಾರ ಹಿಂದೆ ಅಲ್ಲೇ ಬಿದ್ದುಬಿಟ್ಟ, ಹಚ್ಕೊಂಡು ಬಿದ್ದುಬಿಟ್ಟ. ದುಃಖಾ ಬಿತಪ್ತೋ ಭರತೋ ರಾಜಪುತ್ರೋ ಮಹಾಬಲ ಉಕ್ತವಾರ್ಯೇತಿ ಸಕೃದ್ದೀನಂ ಪುನರ್ನೋವಾಚ ಕಿಂಚನ. ಬಹಳ ದುಃಖದಿಂದ ಬೆಂದು ಹೋದಂತಹ ಭರತ, ರಾಜಪುತ್ರನಾದಂತಹ ಮಹಾಬಲಿಷ್ಠನಾದಂತಹ ಭರತ, ಆರ್ಯ ಅಂತ ಒಂದು ಮಾತು ಅಂದಪ್ಪ, ಮುಂದೆ ಮಾತೇ ಬರಲಿಲ್ಲ. ಆರ್ಯ ಅಂದ್ರೆ ಅತ್ಯಂತ ಪೂಜ್ಯನು, ಅತ್ಯಂತ ಮಹಾತ್ಮನಾಗಿರ್ತಕ್ಕಂಥವನೇ ಅಂದ್ರೆ ಸಕೃತು. ಒಂದ್ಸಲ ಆರ್ಯ ಅಂತಂದ, ಆಮೇಲೆ ಪುನರ್ ನೋವಾಚ ಕಿಂಚನ, ಮತ್ ಮಾತಾಡಕ್ಕೆ ಆಗ್ತಿಲ್ಲ, ಅವನಿಗೆ ಕಂಠ ಗದ್ಗದ ಬಿಗಿ ಹಿಡ್ಕೊಂಬಂದ್ಬಿಡ್ತು, ಮನಸ್ಸು ಭಾರ ಹೃದಯ ಭಾರವಾಯಿತು, ಕಣ್ಣೀರು ತುಂಬೋಯ್ತು, ಮಾತಾಡಕ್ಕೆ ಆಗ್ತಾ ಇಲ್ಲ, ಬಹಳ ದುಃಖದಿಂದ ಹಾಗೆ ನಿಂತ್ಕೊ ಇನ್ನಾಗ್ಬಿಟ್ಟ, ಮಾತಾಡಕ್ಕೆ ಆಗ್ಲಿಲ್ಲ ಅವನಿಗೆ. ಬಾಷ್ಪಾಪಿ ಹಿತಕಂಠಶ್ಚ ಪ್ರೇಕ್ಷ್ಯ ರಾಮಂ ಯಶಸ್ವಿನಂ ಆರ್ಯೇತ್ಯೇವ ಅಭಿಸಂಕೃಷ್ಯ ವ್ಯಾಹರ್ತುಂ ನಾಶಕತ್ತದಃ. ಮತ್ತೆ ಕಣ್ಣೀರು ತುಂಬಿಕೊಂಡು ಮತ್ತೆ ಕಂಠ ಗದ್ಗದವಾಗಿ ಮತ್ತೆ ಹತ್ತು ಬರ್ತಾ ಇದ್ದಾನೆ. ಯಶಸ್ವಿ ಅತ್ಯಂತ ಯಶೋವಂತನಾದ ಕೀರ್ತಿವಂತನಾದ ರಾಮನನ್ನ ಹತ್ತಿರ ಬಂದ್ಬಿಟ್ಟು ಆರ್ಯ ಹೇಗಿದ್ಯಾ ಕೇಳ್ಬೇಕು,
ಅಣ್ಣ ಹೇಗಿದ್ಯಪ್ಪ, ಅಣ್ಣ ನೀ ಹೆಂಗ್ ಚೆನ್ನಾಗಿದೆ ಕೇಳ್ದು, ಆ ಹೆಂಗಿದೆ ಕೇಳೋಕೆ ಆಗ್ತಾ ಇಲ್ಲ ಆರ್ಯ ಅಂತಂದ. ಅಷ್ಟಕ್ಕೆ ಅವನಿಗೆ ವ್ಯಾಹತ್ತು ನಾಶಕದ, ಇನ್ ಮುಂದೆ ಮಾತಾಡಕ್ಕೆ ಆಗ್ತಾ ಇಲ್ಲ, ಭಾರವಾಗ್ತಾ ಇದೆ, ಕಂಠಗಳ ಬಿಗಿದುಕೊಳ್ತಾ ಇದೆ, ಬಾಯೆಲ್ಲ ಒಳಗೆ ಹೋಗ್ತಾ ಇದೆ, ದುಃಖ ತುಂಬ ಅಕ್ಕಿ ಬರ್ತಾ ಇದೆ, ಕಣ್ಣೀರು ಹರಿತಾ ಇದೆ, ಅವ್ರಿಗೆ ಏನು ತೋರಿಸ್ತಾನೆ ಇಲ್ಲ, ಏನು ಮಾಡೋಕ್ಕೆ ಆಗ್ತಾ ಇಲ್ಲ, ಹೆಂಗೆ ಅವ್ರು ಮಾಡೋದು ಅಂತ ಆಗ್ತಾ ಇಲ್ಲ ಅವನಿಗೆ, ಅಷ್ಟು ದುಃಖದಿಂದ ಕೂತ್ಕೊಂಡ್ಬಿಟ್ಟಿದ್ದಾನೆ. ಶತ್ರುಘ್ನಶ್ಚಾಭಿರಾಮಸ್ಯ ಭವಂದೇ ಚರಣ ಉರುದನ್ ತಾವು ಭೂಷ ಸಮಾಲಿಂಗ್ಯ ರಾಮೋಪ್ಯಶ್ರೂಣ್ಯವರ್ತಯತ್. ಶತ್ರುಘ್ನ ಕೂಡ ಪಕ್ಕದಲ್ಲಿ ಇದ್ನಲ್ಲ, ಅವನು ಕೂಡ ಹೋಗ್ಬಿಟ್ಟು ರಾಮನ ಪಾದಕ್ಕೆ ನಮಸ್ಕಾರ ಮಾಡ್ದ, ಅಳ್ತಾ ಅಳ್ತಾನೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವರಿಬ್ಬರನ್ನು ಕೂಡ ರಾಮ ಕಟ್ಕೊಬಿಟ್ಟಂತೆ. ತಾವು ಉಭೌ ಸಹ ರಾಮಚಂದ್ರ ಉಭೌ ಸಮಾಲಿಂಗ್ಯ, ಆ ಭರತನನ್ನು ಶತ್ರುಘ್ನ ಇಬ್ಬರನ್ನು ಕೂಡ ಕಟ್ಕೊಂಡ್ಬಿಟ್ಟು ರಾಮ ಅಷ್ಟು ರಾಮನು ಕೂಡ ಕಣ್ಣೀರು ಬಿಟ್ಬಿಟ್ಟ. ರಾಮನಿಗೂ ತಡ್ಕೊಳಕ್ ಆಗಲೇ ಇಲ್ಲ, ರಾಮನಿಗೆ ಎಷ್ಟು ಕಣ್ಣೀರು ಬಂದ್ಬಿಡ್ತು ಅಂತಂದ್ರೆ ಆ ತಮ್ಮನ ದುಃಖ, ಆ ತಮ್ಮನ ಆರ್ತತೆ, ಆ ತಮ್ಮನಿಗಿದ್ದಂತಹ ಒಂದು ಪ್ರೇಮ, ಭ್ರಾತವಾತ್ಸಲ್ಯ ಪ್ರೇಮ, ಅದೆಲ್ಲವೂ ಪ್ರತ್ಯಕ್ಷವಾಗಿ ಕಂಡು ರಾಮನ ಕಣ್ಣು ಗಳಗಳ ನೀರಿಳದೇ ಬಿಡ್ತು. ರಾಮಚಂದ್ರ ಅತ್ತವನೇ ಅಲ್ಲ, ಅಂತ ರಾಮಚಂದ್ರನ ಕಣ್ಣಲ್ಲಿ ನೀರು ಶುರು ಮಾಡ್ಬಿಡ್ತು. ಆಗಲೇ ಇಲ್ಲ, ರಾಮಚಂದ್ರನ ತಡ್ಕೊಳಕ್ ಆಗಲಿಲ್ಲ. ಶತ್ರುಘ್ನ ತದಸ್ಸುಮಂತ್ರೇಣ ಗುಹೇನ ಚೈವ ಸುತಾವರಣ್ಯೇ ದಿವಾಕರಶ್ಚೈವ ನಿಶಾಕರಶ್ಚ ಯಥಾಂಬರೇ ಶುಕ್ರ ಬೃಹಸ್ಪತಿಭ್ಯಾಂ. ರಾಮಲಕ್ಷ್ಮಣರು ಸುಮಂತ್ರನನ್ನು ಗುಹನನ್ನು ಕೂಡ ಆಲಂಗಿಸಿ ರಾಮಲಕ್ಷ್ಮಣ ಗುಹಾ ಇದು ಮಾಡಿದ್ನಲ್ಲ, ದಾಟಿ ದಾಟಿಸಿದ್ನಲ್ಲ, ಆ ಗುಹನ ಬಂದಿದ್ದಾನೆ ಅಂತ ಹೇಳಿ ಗೊತ್ತಾಗಿ ಆ ಗುಹನನ್ನ ರಾಮಲಕ್ಷ್ಮಣ ಇಬ್ಬರು ಕೂಡ ಸುಮಂತ ಬಿಡ ಬಂದಿದ್ನಲ್ಲ ಕಾಡ ರಸದಲ್ಲಿ, ಸುಮಂತನನ್ನು ಗುಹನನ್ನು ಕೂಡ ಆಲಿಂಗನ ಮಾಡಿಕೊಂಡ್ರು. ಆಗ ಲಕ್ಷ್ಮಣರು ಕೂಡ ಆಕಾಶದಲ್ಲಿ ಆ ಶುಕ್ರ ಬೃಹಸ್ಪತಿ ಸೇರ್ಕೊಂಡ ಹಾಗೆ, ಆ ಸೂರ್ಯಚಂದ್ರರು ಸೇರ್ಕೊಂಡ ಹಾಗೆ, ಆ ಸೂರ್ಯಚಂದ್ರರು ರಾಮ ಲಕ್ಷ್ಮಣರು, ಶುಕ್ರ ಬೃಹಸ್ಪತಿಗಳು ಭರತ ಮತ್ತೆ ಶತ್ರುಘ್ನ ಅಥವಾ ಸುಮಂತ ಮತ್ತೆ ಗುಹ, ಆ ರೀತಿ ಸೇರ್ಕೊಂಡ ಹಾಗೆ ಇಬ್ಬರು ಪರಸ್ಪರ ಆಲಿಂಗನ ಮಾಡಿಕೊಂಡ್ರು. ಆಮೇಲೆ ತಾನ್ ಪಾರ್ಥಿವಾನ್ ವಾರಣ ಯೂಥ ಪಾರ್ಹಾನ್ ಸಮಾಗತಾಂಸ್ತತ್ರ ಮಹತ್ಯರಣ್ಯೇ ಮನೋಕಸಸ್ತೆಪಿ ಸಮೀಕ್ಷ ಸರ್ವೇಪ್ಯಶ್ರೂಣ್ಯ ಮುಂಚನ್ ಪ್ರವಿಹಾಯ ಹರ್ಷಂ. ಮಹಾ ಅರಣ್ಯದಲ್ಲಿ ಮಹಾ ಗಜಗಳು ಎರಡು ಸೇರುವಂತೆಯೇ ರಾಮಚಂದ್ರ ಮಹಾವಿಷಸ್ಕ ಇದು ಮಹಾವಿಷಸ್ಕಂದ ಅವನು ಮಹಾಬಾಹು, ಆ ಮಹಾಬಾಹುವಾದ ರಾಮಚಂದ್ರ ಮತ್ತೆ ಮಹಾಬಾಹುವಾದ ಭರತ ಅವರಿಬ್ಬರು ಸೇರಿದ್ರು, ಆ ಲಕ್ಷ್ಮಣ ಶತ್ರುಘ್ನ ಇಬ್ಬರು ಸೇರಿದ್ರು, ಆ ಎಲ್ಲರೂ ಸೇರಿ ಎಲ್ಲ ನೀರಲ್ಲೂ ಕಣ್ಣು ಬಂತಾ ಇರ್ದನ್ನ ನೋಡಿ ಅಲ್ಲಿ ಋಷಿಗಳೆಲ್ಲ ಓಡ್ ಬಂದ್ಬಿಟ್ರು ಅಷ್ಟೊತ್ತಿಗೆ ಭರತವನ್ನೇ, ಅವ್ರ ಕಣ್ಣಲ್ಲಿ ನೀರು ಇಳಿತಾ ಇದೆ. ಶೂನ್ಯ ಮುಂಚನ್ ಯಾರು ಋಷಿಗಳು ಕೂಡ ಆ ಅಂತಮಂದ್ರ ಪ್ರೇಮ ನೋಡಿ ಅವರ ಕಣ್ಣೀರನ್ನು ನೋಡಿ ಋಷಿಗಳ ಕಣ್ಣೆಲ್ಲ ನೀರು ಬರ್ತಾ ಇದೆ. ಅಯ್ಯೋ ಎಂಥ ಅಂತಮಂದ್ರು ಇವರು, ಇಂಥ ಲೋಕೋತ್ತರವಾದ ಅಂತಮಂದ್ರು, ಎಷ್ಟು ಪ್ರೇಮ, ಹೇಗಿದ್ದಾರೆ ಇವರು ಅಂತ ಅನ್ಕೊಂಡು ಋಷಿರ ಮುನಿಗಳ ಕಣ್ಣಲ್ಲಿ ನೀರು ಧಾರಾಧಾರ ಯೇಸುಗಳಾಯಿತು. ಅವರು ಕೂಡ ಅವ್ರು ತಕೊಳಕ್ಕೆ ಆಗಲಿಲ್ಲ, ಅವ್ರು ಕೂಡ ಒಂದ್ ಕಡೆ ಹರ್ಷವೂ ಆಗ್ತಾ ಇದೆ, ಅವ್ರಿಗೆ ಕಣ್ಣೀರು ಬರ್ತಾ ಇದೆ. ಇದೇ ಅಂತಮಂದ್ರು ಹೀಗಿರ್ಬೇಕಪ್ಪ ಪ್ರಪಂಚದಲ್ಲಿ, ಅಂತಮಂದ್ರು ಅಂದ್ರೆ ರಾಮಾದಿ ನಾಲ್ಕು ಜನ ಯಾವ ರೀತಿ ಇದಾರೋ ಆ ರೀತಿ ಇರಬೇಕು, ಅವರ ಪ್ರೇಮ ಹೇಗಿದೆ, ಅವರಲ್ಲಿರ್ತಕ್ಕಂಥ ಇದು ಹೇಗಿದೆ, ಅನ್ಯೋನ್ಯತೆ ಹೇಗಿದೆ ಅಂತ ಹೇಳಿ ಅವ್ರಿಗೆ ಒಂದ್ ಕಡೆ ಸಂತೋಷ, ಇವರಿಬ್ಬರೆಲ್ಲ ಎಲ್ಲರೂ ಅಳ್ತಾ ಇರೋದು ನೋಡಿ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅವ್ರಿಗೂ ತಡ್ಕೊಳಕ್ ಆಗ್ತಿಲ್ಲ ಎಂಬಲ್ಲಿಗೆ ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶ ಸಹಸ್ರಕಾಯಾಂ ಸಂಹಿತಾಯಾಂ ಅಯೋಧ್ಯಾ ಕಾಂಡೇ ರಾಮ ಸಮಾಗಮೋ ನಾಮ ಏಕೋನಶತತಮಃ ಸರ್ಗಃ. ಜಟಿಲಂ ಚೀರವಸನಂ ಪ್ರಾಂಜಲಿಂ ಪತಿತಂ ಭುವಿ ದದರ್ಶ ರಾಮೋ ದುರ್ಧರ್ಷಂ ಯುಗಾಂತೆ ಭಾಸ್ಕರಂ ಯಥಾ. ಆಲಿಂಗನ ಮಾಡಿ ಬಿಟ್ಕೊಳ್ಳಿಲ್ಲ, ಮತ್ ಕಾಲಿ ಬಿದ್ದ, ಯಾರೋ ಭರತ ಅಲ್ಲಿ ಕಾಲಿ ಬಿದ್ದ, ಕಾಲು ಬೆಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಕಾಲು ಬಿಡ್ತಾನೆ ಇಲ್ಲ. ಹಾಗೆ ಚೀರವಸನಂ ಜಟಿಲಂ ಜಟಾಧಾರಿಯಾಗಿ ನಾರು ಬಟ್ಟೆ ಹುಟ್ಟಂತಹ ರಾಮಚಂದ್ರನನ್ನ ಕೈ ಮುಗಿದುಕೊಂಡು ಆಮೇಲೆ ಕಾಲಿಗೆ ಬಿದ್ದಂತಹ ಇವನನ್ನ ಭರತನನ್ನ ರಾಮಚಂದ್ರ ನೋಡ್ದ. ಯುಗಾಂತಿ ಭಾಸ್ಕರ ಇವರ ಕೊನೆಯಲ್ಲಿ ಸೂರ್ಯ ಹೇಗೆ ಕಂಗೊಳಿಸ್ತಾ ಇರ್ತಾನೋ ಹಾಗೆ ಕಾಲಿಗೆ ಬಿದ್ದಂತಹ ಭರತನನ್ನ ರಾಮ ನೋಡ್ತಾರೆ. ಹಿಡ್ಕೊಂಡ್ಬಿಟ್ಟಿದ್ದಾನೆ ಕಾಲನ್ನ, ಬಿಡ್ತಾನೆ ಇಲ್ಲ, ಬಿಟ್ಬಿಟ್ ಕಾಲ್ ಹಿಡ್ದು ಅಣ್ಣನ ಕಾಲ್ ಹಿಡ್ಕೊಂಡಿದ್ದಾನೆ. ಕಥಂಚಿತ್ ಅಭಿವಿಜ್ಞಾಯ ವಿವರ್ಣವದನ ಕೃಶಂ ಭ್ರಾತರಂ ಭರತಂ ರಾಮ ಪ್ರತಿ ಜಗ್ರಾಹ ಬಾಹುನಾ. ಹೇಗೋ ಗುಟ್ ಮಾಸ್ಕೊಂಡಂತೆ ವಿವರ್ಣ ಅವನ ಮುಖ ಕಪ್ಪಿಟ್ಟೋಗಿದೆ. ಎಷ್ಟು ಹತ್ತಿದಾನೆ ಎಂದು ಭರತ ಯಾವತ್ತು ಅಲ್ಲಿಂದ ಮಾವನ ಮನೆಯಿಂದ ಬಂದು ಅವನ ಬಂದು ಅರಮನೆ ಬೆಂದ್ಕೊಂಡೇನೆ ಕೇಳ್ದಲ್ಲ ಎಲ್ಲಿ
ಅಪ್ಪ ಎಲ್ಲಿ ರಾಮ ಎಲ್ಲಿ ಎಲ್ಲ ಕಾಡು ಹೋದ ಕಾಡು ಹೋದು ಅಂತ ವಿಷಯ ಗೊತ್ತಾಗ್ಬಿಟ್ಟಿದ್ರೆ ಅವತ್ತಿಂದ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಅವನು ಸರಿಯಾಗಿ ಅವತ್ತಿನ ಹತ್ತು ಹೊತ್ತು ದಿನ ಅಳೋದೇ ಅವನು ದಿನ ಹತ್ತು ಹೊತ್ತು ಅವನ ಮುಖ ವಿವರಣ ಮಜನ ಮುಖದ ಅಂತ ಕಪ್ಪಿಟ್ಬಿಟ್ಟಿದೆ ಮಹಾ ಕೃಷವಾಗ್ಬಿಟ್ಟಾನೆ ಊಟ ಸರಿಯಾಗಿ ಮಾಡಿಲ್ಲ ಅದನ್ನ ನೋಡಿ ಏನು ಭರತನೇನ ಇವನು ನನ್ನ ತಮ್ಮ ಭರತನ ಇವನು ಹೇಗಿದ್ದ ಹೋಗುವಾಗ ಹೀಗಾಗ್ಬಿಟ್ಟಿದ ಅಂತ ಹೇಳ್ಬಿಟ್ಟು ಭ್ರಾತರಂ ಭರತಂ ರಾಮ ಪರಿಚಯ ಗ್ರಹ ಬಾಹುನ ಭರತ ಯಾಕೋ ಹೀಗಾಗ್ಬಿಟ್ಟಿದ್ಯಾ ಏನೋ ಹೀಗಾಗಿದ್ಯಾ ಅಂತ ಹೇಳಿ ಮತ್ತೆ ಕೈಯಿಂದ ಎಳ್ಕೊಂಡು ಅಪ್ಪ ಆಲಿಂಗ ಮಾಡ್ಕೊಳ್ತಾ ಇದ್ದಾನೆ ಭರತನ ಎಬ್ಬಿಸ್ಕೊಳ್ತಾ ಇದ್ದಾನೆ ರಾಮಚಂದ್ರ ಆಘ್ರಾಜ ರಾಮಸ್ತಂ ಮೂರ್ಧ್ನಿ ಪರಿಶ್ವಜ್ಯ ಸ ರಾಘವ ಅಂಕೆ ಭರತ ಮಾರೋಪ್ಯ ಪರ್ಯ ಪರಿಚತ್ ಸಮಾಹಿದ ಕಟ್ಕೊಂಡು ಎಸ್ಕೊಂಡ್ಬಿಟ್ಟಂತೆ ಎಸ್ಕೊಂಡ್ಬಿಟ್ಟು ರಾಮಚಂದ್ರ ಭರತ ಏನ ಹೇಗಿದೆಯೋ ಇಂಥ ಚೆನ್ನಾಗಿದೆಯೋ ಅಂತ ಹೇಳಿ ತಲೆಯೆಲ್ಲ ತಡವರಿಸಿ ಆ ನೆತ್ತಿಯೆಲ್ಲ ಮೂಸ್ದ ಆ ಇದ್ ಮಾಡ್ಕೊಂಡು ತೊಳೆ ಕೂತ್ಕೊ ಕಟ್ಟೆ ಮೇಲೆ ಕೂತ್ಕೊಂಡು ತೊಳೆ ಮೇಲೆ ಕೂತ್ಕೊಂಡ್ಬಿಟ್ಟ ಅಂಕೆ ಭರತ ಮಹಾರೋಪ್ಯ ಸಾಕ್ಷಾತ್ ರಾಮಚಂದ್ರ ಆ ತಮ್ಮನಾದಂತಹ ಭರತನನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಈ ಕುಶಲ ಪ್ರಶ್ನೆ ಕೇಳ್ತಾ ಇದ್ದಾನೆ ಭರತ ಹೇಗಿದೆಯಾ ಚೆನ್ನಾಗಿದೆಯಾ ಅಪ್ಪ ಹೇಗಿದ್ದಾರೆ ಎಲ್ಲ ಬಂದಂದ ಇವನು ಕೇಳ್ತಾರೆ ಇನ್ನು ಅಪ್ಪ ಆಗೋ ವಿಷಯ ಗೊತ್ತಿಲ್ಲ ರಾಮಚಂದ್ರನಿಗೆ ನಮ್ಮ ಪ್ರಥಮ ಭೇಟಿ ಇದು ಇದಾಗಿ ತೊಡೆ ಮೇಲೆ ನೋಡಿ ಅಂಕೆ ಭರತ ಮಾರೋಪ್ಯ ಇದು ನೋಡ್ಬೇಕಾದಂತಹ ವಾಕ್ಯ ಇದು ಎಷ್ಟು ಪ್ರೇಮ ಅಂದ್ರೆ ರಾಮನಿಗೂ ಭರತನಿಗೂ ಇದ್ದ ಪ್ರೇಮ ಅಂತಂದ್ರೆ ತಂದೆ ಮಕ್ಕಳು ಅಷ್ಟು ಪ್ರೇಮಿಸ್ತಾರೋ ಇಲ್ಲ ಈ ಕಾಲದಲ್ಲಿ ಯೋ ಮಕ್ಳು ಅಂದ್ರೆ ಅವ್ರ ಪಾಳಿಗೆ ಇರ್ತಾರೆ ತಂದೆ ಹೇಗೆ ಇರ್ತಾರೆ ಮಾತೇ ಆಡೋಲ್ಲ ಕೋಪ ಮಾಡ್ಕೊಂಡೆ ಇವಾಗ್ಯೂ ಆ ಏನ್ ಪ್ರೇಮ ಅಂತಂದ್ರೆ ಆ ರಾಮಚಂದ್ರನಿಗೆ ಭರತನ ಮೇಲೆ ಅದೇ ಪ್ರೇಮ ಭರತನಿಗೂ ರಾಮನ ಮೇಲೆ ರಾಮ್ ಭರತನಿಗಂತೂ ರಾಮ ಅಂದ್ರೆ ಸಾಕ್ಷಾತ್ ಪ್ರಾಣ ಪ್ರಾಣ ಬಿಡೋಕ್ಕೂ ಸರಿ ರಾಮನಿಗೋಸರಿ ಅದು ರಾಮನ ಚೆನ್ನಾಗಿ ಗೊತ್ತು ರಾಮಚಂದ್ರ ಚೆನ್ನಾಗಿ ಭರತನ ಅರ್ಥ ಮಾಡ್ಕೊಂಡ ರಾಮಚಂದ್ರನ ಕೂಡ ಕಟ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡು ಅವನ ತಲೆಯೆಲ್ಲ ಕೈಯಾಡ ಬೆನ್ನೆಲ್ಲ ಕೈ ಸವರ್ತಾ ತಲೆಯಲ್ಲಿ ಮೂಸ್ತಾ ಅವನ ಕೇಳ್ತಾ ಇದ್ದಾನೆ ಕೊನುತೆ ಭೂತ್ ಪಿತಾ ತಾತ ಯದರಣ್ಯಂ ತ್ವಮಾಗತಃ ನಹಿ ತ್ವಂ ಜೀವಿತಸ್ತಸ್ಯ ವನಮಾಗಂತುಮರ್ಹಸಿ ಅಲ್ಲ ಭರತ ನೀನು ಬಂದಿಲ್ಲ ನೀನು ಬಂದಾಗ ಅಪ್ಪ ಮನೆಯಲ್ಲಿಲ್ವಾ ಅಪ್ಪನಿಗೆ ಹೇಳಿಲ್ಲ ಅಪ್ಪನ ಹೇಳದೆ ಬಂದ್ಯ ಯದರಣ್ಯಂ ತ್ವಮಾಗತ ನೀನು ಅರಣ್ಯಕ್ಕೆ ಬಂದ್ಬಿಟ್ಟಿಲ್ಲ ಅರಣ್ಯ ಬಂದಾಗ ನೀನು ಅಪ್ಪ ಎಲ್ಲಿ ಅಪ್ಪನ್ನ ಹೇಳಿ ಬಂದ್ಯೋ ಅಪ್ಪನ ಹೇಳದೆ ಬಂದ್ಯೋ ಅಪ್ಪ ಎಲ್ಲರೂ ಹೋಗಿದ್ದಾರೆ ಬೇರೆ ಊರಿಗೆ ಅಪ್ಪ ಎಲ್ಲ ಬೇರೆ ಊರು ಹೋಗ್ಬಿಟ್ಟು ಇವಾಗ ನಂಗೆ ತಡ್ಕಾಗಲ್ಲ ಅಂತೇಳಿ ನೀನಾಗೆ ಬಂದ್ಯೋ ಅಥವಾ ಅಪ್ಪನ ಹೇಳ್ಬಿಟ್ಟು ಬಂದ್ಯೋ ಏನು ಸಮಾಚಾರ ಒಂದು ಗೊತ್ತಾಗ್ತಿಲ್ವಲ್ಲ ಅವನ ಸೇವನೆಯನ್ನು ಬಿಟ್ಟು ನೀನು ಇಲ್ಲಿಗೆ ಬಂದಿದೆಯಲ್ಲ ಬರ್ಬೋದನೋ ಅವನ್ ನೀನು ಇಲ್ಲ ಶತ್ರುಗ್ರು ನಾನು ಲಕ್ಷ್ಮಿ ಇಲ್ಲಿದ್ದೀವಿ ನೀನು ಶತ್ರುಗ್ರು ಬಂದ್ಬಿಟ್ರೆ ಅಪ್ಪನ ಜೊತೆಲಿ ಯಾರೋ ಅಪ್ಪನ ಜೊತೆ ಇರ್ಬೇಡ್ದನೋ ಎಲ್ಲ ಬಂದ್ಬಿಟ್ಟಿದ್ರಲ್ಲ ಏನು ಇದು ಯಾಕೆ ಹೀಗ್ ಮಾಡಿದಿರಿ ಅಪ್ಪ ಎಲ್ಲಿದ್ದಾರೆ ನೀ ಹೀಗ್ ಬರ್ಬಹುದಾ ಶಿರಸ್ಯ ಪತ ಪಶ್ಯಾಮಿ ದೂರಾತ್ ಭರತಮಾಗತಂ ದುಷ್ಪ್ರತೀಕ ಮರಣ್ಯೇಸ್ಮಿನ್ ಕಿಂತ ದವನವಾಗತ ಬಹಳ ದಿವಸ ಆಯ್ತು ಭರತ ನಿನ್ನ ನೋಡ್ದೆ ನಾನು ಅಯೋಧ್ಯೆಯಲ್ಲಿ ಇದ್ದಾಗಲೇನೇ ಮದುವೆಯಾಗಿ ಹೊಸ ಬಂದ ಹೊಸದಲ್ಲಿಯೇ ನೀನ್ ಮಾವನ ಮನೆ ಹೊರಟೋಗ್ಬಿಟ್ಟೆ ಅಲ್ಲಿ ಇದ್ದು ತಿಂಗಳಗಟ್ಟಲೆ ಇದ್ದ ಮೇಲೆ ಇವರು ಅಪ್ಪ ಯೋಚನೆ ಮಾಡಿದ್ದು ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಆ ಪಟ್ಟಾಭಿಷೇಕ ಮಾಡಿ ಅದರಲ್ಲಿ ಒಂದು ವಾರ ಹತ್ತು ದಿವಸ ಕಳೆದಿದೆ ಆಮೇಲೆ ಈ ಕೈಕೇಯಿ ವರದಿಂದ ರಾಮ ಕಾಡು ಬಂದಂಗಾಯ್ತು ರಾಮ ಕಾಡು ಬಂದು ಆಮೇಲೆ ಭರತ ಬಂದಿರೋದು ಆಮೇಲೆ ಅಪ್ಪನ ಉತ್ತರ ಸಂಸ್ಕಾರ ಮಾಡಿದಾನೆ ಉತ್ತರ ಸಂಸ್ಕಾರ ಮಾಡಿದ ಮೇಲೆ ಬರ್ತಾ ಇದ್ದಾನೆ ಹಾಗಾಗಿ ಚುರಾ ದರ್ಶನಂ ಭರತ ನಿನ್ನ ನೋಡಿ ಎಷ್ಟು ದಿವಸ ಆಯ್ತೋ ತುಂಬಾ ದಿವಸ ಆಯ್ತಲ್ಲೋ ಬಹಳ ದೂರದಿಂದ ಬಂದಿದೀಯಾ ನೀನು ಭರತ ಮೊದಲು ನಿನ್ನ ಗುರುತೇ ನಂಗೆ ಸಿಗ್ಲಿಲ್ಲ ಕಣೋ ನೀನು ಹೀಗಾಗಿ ಇಷ್ಟು ಬಡಕಾಗ್ಬಿಟ್ಟಿದೆಯಲ್ಲ ನಾನು ನೀನು ಮಾನ ಹೋಗುವಾಗ ನೋಡಿದ್ದೆ ತುಂಬ ದಷ್ಟ ಪುಷ್ಟ ಚೆನ್ನಾಗಿ ಇದಾಗಿದ್ದೆ ಎಷ್ಟು ಖುಷಿ ಆಗ್ಬಿಟ್ಟಿದೆ ಕಣ್ಣೆಲ್ಲ ಗುಂಡಿ ಬಿದ್ದ್ಬಿಟ್ಟಿದೆ ಈ ಜಟ್ಟು ಎಲ್ಲ ಕಾಣ್ತಾ ಇದೆ ಪಕ್ಕೆ ಎಲ್ಲ ಕಾಣ್ತಾ ಇದೆ ಸರಿ ಯಾಕೆ ಹಿಂಗಾಗ್ಬಿಟ್ಟಿದೆಯೋ ಏನಕ್ಕೋ ಹೀಗಾಗಿದೆಯಾ ಇಂಥ ಸಮಯದಲ್ಲಿ ಕಿಂತಾತ ವನಮಾಗತ ಕಾಡಿಗೆ ಯಾಕೋ ಬಂದೆ ಚೆನ್ನಾಗಿ ಇದು ಆರೈಕೆ ಮಾಡ್ಕೊಳ್ಬಲ್ವನೋ ಇಷ್ಟು ವೀಕ್ ಆಗಿದ್ದಾಗ ಏನೋ ಖುಷಿಯಾಗಿ ಇದನ್ನೇ ಏನೋ ತೊಂದರೆ ಆಗ್ಬಿಟ್ಟು ಈ ರೀತಿ ಅನಾರೋಗ್ಯ ಆಗಿದ್ರೆ ನೀನು ಚಿಕಿತ್ಸೆ ಮಾಡ್ಕೊಂಡಿರ್ಬೇಕಾ ಕಾಡಿಗೆ ಬರೋದನ್ನ ಅರ್ಥ ಇದೆ ಯಾಕೋ ಕಾಡಿಗೆ ಬಂದೆ ಚೆನ್ನಾಗಿ ಚಿಕಿತ್ಸೆ ಮಾಡ್ಕೊಂಡು ಇಲ್ಲೇ ಇರ್ತಿದ್ದೆ ನಾನೆಲ್ಲ ಹೋಗ್ತಿದ್ದೆ ಚೆನ್ನಾಗಿ ಚಿಕಿತ್ಸೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಮೈಸೂರು ದಷ್ಟು ಕೊಟ್ಟ ಆಮೇಲೆ ಬರ್ಬೋದಾಗಿತ್ತು ಏನು ಇದು ಹಿಂಗೆ ಮಾಡ್ಬಿಟ್ಟಿಲ್ಲ ಅಂತ ರಾಮಚಂದ್ರ ಇನ್ನು ಭರ್ತ ಮಾತಾಡ್ತಾನೆ ಇಲ್ಲ ರಾಮಚಂದ್ರ ಒಂದ್ ಸೈಡ್ ಹೇಳ್ತಾ ಇದ್ದಾನೆ ಕೊನುತೆ ಭೂತ್ ಪಿತಾ ತಾತ ಜದರಣ್ಯನ್ ತ್ವಮಾಗತಃ ಚಿರಸ್ಯ ಪದ ಪಶ್ಯಾಮಿ ಕ್ವಚಿನ್ನು ಭರತೆ ತಾತ ರಾಜಾಜತ್ವಮಿಹಾಗತಃ ಕಚ್ಚಿನ್ನ ದೀನ ಸಹಸ ರಾಜ ಲೋಕಾಂತರಂಗತಃ ಭರತೆ ತಾತ ರಾಜ ಯಶತ ಮಹಾರಾಜ ತನ್ನ ಪ್ರಾಣಧಾರಣ ಮಾಡ್ಕೊಂಡಿದ್ದಾನೆ ತಾನೆ
ನಾನು ಬಿಟ್ಟು ಬಂದ ಮೇಲೆ ಅಪ್ಪನಿಗೆ ಬಹಳ ದುಃಖವಾಗಿ ಪ್ರಾಣತ್ಯಾಗ ಇರ್ತಾಗ ಅಂಥದ್ದೇನು ಮಾಡ್ಕೊಂಡಿಲ್ಲ ತಾನೆ, ಏನು ಇಲ್ಲಿ ಬಂದ್ಬಿಟ್ಟಿದೆಯಲ್ಲ ಅದನ್ನೇನೋ ಹೇಳಿ ಬಂದ್ಬಿಟ್ಟಿದ್ಯೋ ಅಂತ ನಂಗೆ ಅಪ್ಪ ಹೋಗ್ಬಿಟ್ರು ಹೋದ್ಮೇಲೆ ಅಣ್ಣ ಅಂಥೇಳಿ ಅದನ್ನೇನೋ ಹೇಳಿ ಬಂದಿದ್ಯೋ ಅದು ಅದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಕಚ್ಚಿನ ದೀನ ಸಹದ ರಾಜ ಲೋಕಾಂತ ಆ ದೀನವಾಗಿ ನಾನು ಹೋದ್ಮೇಲೆ ಅಳ್ತಾ ಅಳ್ತಾ ಊಟ ತಿಂಡಿನ ಬಿಟ್ಟು ದುಃಖದಿಂದ ಇದಾಗಿ ಅವನು ಲೋಕಾಂತರಕ್ಕೆ ಹೋಗಿಲ್ಲ ತಾನೆ. ಅಪ್ಪ ಆರೋಗ್ಯವಾಗಿದ್ದಾರೆ ತಾನೆ, ಸುಖವಾಗಿದ್ದಾರ, ಅದ ಅಯೋಧ್ಯೆಯಲ್ಲಿ ಚೆನ್ನಾಗಿದ್ದಾರ, ಏನ್ ಸಮಾಚಾರ ಹೇಳು. ಕಶ್ಚಿತ್ ಸೌಮ್ಯ ನದೇ ರಾಜ್ಯಂ ಭ್ರಷ್ಟಂ ಬಾಲಸ್ಯ ಶಾಶ್ವತಂ ಕಶ್ಚಿತ್ ಶುಶ್ರೂಷೇ ಕಚ್ಚಿತ್ ಶುಶ್ರೂಷಸೇ ದಾತಾ ಪಿತರಂ ಸತ್ಯ ವಿಕ್ರಮಂ. ನಿನ್ ತಂದೆಯಿಂದ ಪಟ್ಟಾಭಿಷಿಕ್ತನಾದ ಮೇಲೆ ನೀ ಚೆನ್ನಾಗಿ ರಾಜ್ಯವನ್ನು ಕಾಪಾಡ್ತಾ ಇದ್ದಾನೆ, ನಿನ್ನ ರಾಜ್ಯವನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಸೌಮ್ಯ ತೇ ರಾಜ್ಯ ಅಂದ್ರೆ ರಾಮ ತೇ ನಿನ್ನ ರಾಜ್ಯ ಅಂದ್ರೆ ಭರ್ತನ ರಾಜ್ಯ, ಭರ್ತ ಒಪ್ಪಿಡಿದಾನ ಈ ನನ್ನ ರಾಜ್ಯ ನಾನು ರಾಜ್ಯ ಅಂತ ಒಪ್ಪಿಡಿದಾನ. ರಾಮ ಆರೋಪ ಮಾಡ್ತಾನೆ ಯಾಕೆಂದ್ರೆ ಅಪ್ಪ ಕಟ್ಟಬೇಕು ದೋಷ ಮಾಡಿದ್ದಾರೆ, ನಾನು ಹೋದ್ಮೇಲೆ ಚಿಕ್ಕಮ್ಮ ಹೇಳ್ಬಿಟ್ಟಿದ್ದಾರೆ ಇದೇ ಸಂಭಾರದಿಂದ ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂದ್ಮೇಲೆ ದೋಷ ಅಪ್ಪ ಮಾಡಿರ್ತಾನೆ ನಂಬ್ಕೊಂಡ್ಬಿಟ್ಟಿದ್ದಾನೆ ರಾಮಚಂದ್ರ. ಹಾಗಾಗಿ ನೀ ಪಟ್ಟಾಭಿಷಿಕ್ತನಾಗಿ ರಾಜ್ಯವನ್ನ ಚೆನ್ನಾಗಿ ಕಾಪಾಡ್ತಿದ್ದೆ ತಾನೆ, ಹಾಗೆಯೇ ತಂದೆಯನ್ನ ಪ್ರತಿನಿತ್ಯ ಎರಡು ಹೊತ್ತು ಹೋಗಿ ಶುಶ್ರೂಷೆ ಮಾಡ್ತಾ ಇದ್ದೆ ತಾನೆ. ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬೆಳಗ್ಗೆ ಹೋಗಿ ನಮಸ್ಕಾರ ಮಾಡಿ ಅವ್ರ ಉಪಚಾರ ಮಾಡ್ಕೊಂಡ್ಬಂದು ಮತ್ತೆ ಸಂಜೆ ಅಂತ ಹೋಗಿ ನಮಸ್ಕಾರ ಮಾಡಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಏನ್ ಬೇಕು ಏನಾಗ್ತಾ ಇದೆ ಹೇಗಿದ್ದೀರಾ ಎಲ್ಲಿ ಹೋಗ್ಬೇಕಾ ಏನ್ ಸಮಾಚಾರ ಪ್ರತಿನಿತ್ಯ ರಾಮಚಂದ್ರ ಹಾಗೆ ಮಾಡ್ತಿದ್ದ. ಪ್ರತಿನಿತ್ಯ ಎರಡು ಸಲ ಆ ತಂದೆ ನೋಡ್ತಿದ್ದಂತೆ, ಬೆಳಗ್ಗೆ ಒಂದ್ಸಲ ಹೋಗೋದು ಸಂಜೆ ಒಂದ್ಸಲ ಹೋಗೋದು, ಹೋಗಿ ನಮಸ್ಕಾರ ಮಾಡಿಯೇ ಮಾತಾಡ್ಸ್ಕೊಂಡ್ ಬರೋದು ಅಪ್ಪನ ನೋಡಿದೆ. ಅಷ್ಟಲ್ಲದೆ ಇನ್ ಬಿಟ್ಟು ಇನ್ ಮಧ್ಯದಲ್ಲಿ ದಶರಥ ಎರಡು ಮೂರು ಸಾವಿರ ರಾಮ ನೋಡ್ಕೊಂಡು ಹೋಗ್ತಿದ್ದ. ಅವನಿಗೆ ಅವ್ನು ಗಂಟೆಗೊಂದ್ಸಲ ರಾಮನ್ ನೋಡದೆ ಹೋದ್ರೆ ಆಗ್ತಿರ್ಲಿಲ್ಲ ದಶರಥನಿಗೆ, ಪ್ರತಿ ಗಂಟೆಗೂ ರಾಮನ್ ನೋಡ್ಬೇಕು. ಇದಲ್ಲದೆ ರಾಮಚಂದ್ರ ಎರಡು ಸಲ ಹೋಗಿ ನಮಸ್ಕಾರ ಮಾಡಿ ವಿಚಾರಿಸ್ಕೊಂಡು ಬರ್ತಿದ್ದ. ಆ ರೀತಿ ಇತ್ತು ರಾಮನ ಮತ್ತು ಭರತನ ದಶರಥನ ಒಂದು ಸಂಬಂಧ. ಕಚಿತ್ ದಶರಥೋ ರಾಜ ಕುಶಲೀ ಸತ್ಯ ಸಂಗ್ರಹ ರಾಜಸೂಯಾಶ್ವಮೇಧ ನಾಮಹರ್ತ ಧರ್ಮ ನಿಶ್ಚಿತ. ಇಂಥ ಧರ್ಮಾತ್ಮ, ಇಂಥ ಪುಣ್ಯಾತ್ಮ, ರಾಜಸೂಯ ಯಾಗ ಮಾಡಿದವನು, ಅಶ್ವಮೇಧ ಯಾಗ ಮಾಡಿದವನು ಅಂಥ ದಶರಥನ ಮಹಾರಾಜ ಕುಶಲಿಯಾಗಿದ್ದಾನೆ. ಸತ್ಯವಂತನಾಗಿ ಸತ್ಯ ಪ್ರತಿಜ್ಞನಾಗಿ ಆ ಧರ್ಮಾತ್ಮನಾದಂತಹ ನಮ್ಮ ತಂದೆ ಆರೋಗ್ಯಾಗಿದ್ದಾನೆ, ಸುಖ ಆಗಿದ್ದಾನೆ, ಏನು ತೊಂದರೆ ಆಗಿಲ್ಲ ತಾನೆ, ಏನು ಅದ್ರ ಬಗ್ಗೆ ಏನು ಒಂದು ಇವ್ರು ಮಾತಾಡಕ್ಕೆ ಆಗಿಲ್ಲ, ಇವ್ರು ಒಂದ್ಸಲ ಕೇಳ್ತಾನೇ ಇದ್ದಾನೆ. ಸಕಶ್ಚಿತ್ ಬ್ರಾಹ್ಮಣೋ ವಿದ್ವಾನ್ ಧರ್ಮ ನಿತ್ಯೋ ಮಹಾದ್ಯುತಿಃ ಇಕ್ಷ್ವಾಕೂಣಾಮುಪಾಧ್ಯಾಯೋ ಯಥಾವತ್ತಾತ ಪೂಜ್ಯತೆ. ಆ ಬ್ರಾಹ್ಮಣ ವಿದ್ವಾಂಸನಾದಂತಹ ಬ್ರಾಹ್ಮಣನು ಧರ್ಮದಲ್ಲಿ ನಿತ್ಯರಾಗಿರ್ತಕ್ಕಂಥವನು, ಅವನಿಗೆ ಪ್ರತಿನಿತ್ಯವಾಗಿ ಗೌರವ ಉಂಟಾಗ್ತಾ ಇದ್ದಾನೆ. ಅದೇ ವಿದ್ವಾಂಸರು ಧರ್ಮದ ಮಹಾವತ ನಮ್ಮ ಇಕ್ಷ್ವಾಕುವಂಶಕ್ಕೆ ಕುಲದೇವತರು ವಸಿಷ್ಠಾದಿಗಳು, ವಸಿಷ್ಠ ಮತ್ತು ವಾಮದೇವ ಜಾಬಾಲಿ ಇತ್ಯಾದಿ ಋಷಿಗಳಿದ್ದಲ್ಲ ಅವರೆಲ್ಲರೂ ಸರಿಯಾಗಿ ಸತ್ಕಾರ ಮಾಡ್ತಾ ಇದ್ದಾನೆ, ಅವರೆಲ್ಲರಿಗೂ ಗೌರವ ಉಂಟಾಗ್ತಾ ಇದ್ದಾನೆ. ವಿಧಿಯತ್ವಾಗಿ ಗೌರವದಿಂದ ಅವರೆಲ್ಲರೂ ಕಾಣ್ತಾ ಇದ್ದು ಅವರಿಗೆ ಸರಿಯಾದಂತಹ ಗೌರವ ಮರ್ಯಾದೆ ಏನೇ ಸಿಗಬೇಕೋ ಅದೆಲ್ಲ ನಡೀತಾ ಇದ್ದಾನೆ. ಅವ್ರ್ಯಾರು ಬೇಜಾರು ಮಾಡ್ಕೊಂಡಿಲ್ಲ, ಮುನಿಸ್ಕೊಂಡಿಲ್ಲ, ಅವ್ರು ಯಾರು ಪ್ರತೀಕವಾಗಿ ವಿರುದ್ಧವಾಗಿ ಅವ್ರು ಇಲ್ಲ ತಾನೆ, ಏನು ಎಲ್ಲ ಸಿದ್ಧಾವತ್ತೆ ನಡೀತಾ ಇದೆ ತಾನೆ ಅಂತ ಕೇಳ್ತಾ ಇದ್ದಾನೆ. ಸಾತಾತ ಕಶ್ಚಿತ್ ಕೌಸಲ್ಯ ಸುಮಿತ್ರ ಚ ಪ್ರಜಾಪತಿ ಸುಖಿನಿ ಕಶ್ಚಿತ್ ಆರ್ಯ ಚ ದೇವಿ ನಂದತಿ ಕೈಕೈ. ಸಾ ತಾತ ತಾತ ಅಂತ ಭರತನಿಗೆ, ಅಯ್ಯ ಭರತ ಅಮ್ಮ ಕೌಸಲ್ಯ ಫಸ್ಟ್ ಅಮ್ಮನ ಕೇಳ್ತಾಳೆ ತನ್ನ ತಾಯಿ ಕೌಸಲ್ಯ ಅವಳು ಸುಖವಾಗಿದ್ದಾಳ ಚೆನ್ನಾಗಿದ್ದಾಳ. ಹಾಗೆ ಸುಮಿತ್ರ ಪ್ರಜಾವಂತರಾಗಿರ್ತಕ್ಕಂಥ ಶತ್ರುಘ್ನ ಮತ್ತು ಲಕ್ಷ್ಮಣ ಅವನ ಹೇಳ್ತಂತಹ ಸುಮಿತ್ರ ಅದು ಚೆನ್ನಾಗಿದ್ದಾಳ. ಹಾಗೆ ಆರ್ಯ ಅಂತಂದೇಳೆ ಯಾರನ್ನ ಕೈಕೇಯಿನ ಆರ್ಯಾದೇವಿ ಆಗಿರ್ತಕ್ಕಂತಹ ನನ್ನ ತಂದೆಗೆ ಸಂತೋಷವನ್ನುಂಟು ಮಾಡುವಂತಹ ಆ ಕೈಕೇಯಿ ಮಹಾದೇವಿ ಮಹಾಮಾತೆ ಆಕೆ ಚೆನ್ನಾಗಿದ್ದಾಳ ನೋಡಿ. ರಾಮನ ಬಾಯಲ್ಲಿ ಕೆಟ್ಟ ಮಾತು ಸ್ವಪ್ನದಲ್ಲೂ ಬರಲ್ಲ ಕೈ ವಿಷಯಕ್ಕೆ ಕೈ ಯಾರು ವಿಷಯಕ್ಕೆ ಕೈಕೇಯಿ ವಿಷಯಕ್ಕೆ ಆರ್ಯ ಕೈಕೇಯಿ ದೇವಿ ಕಶ್ಚಿನ್ ನಂದತಿ ಸುಖೇನ ನಂದತಿ. ಆರ್ಯಳಾಗಿರುವ ಕೈಕೇಯಿ ದೇವಿ ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಸುಖವಾಗಿದ್ದಾಳ ಚೆನ್ನಾಗಿದ್ದಾಳ, ಏನು ತೊಂದರೆ ಆಗಿಲ್ಲ ಯಾರಿಗೋ, ಎಲ್ಲ ಆರೋಗ್ಯವಾಗಿದ್ದಾರ. ಕುಲಪುತ್ರೋ ಬಹುಶ್ರುತ ಅನಸೂಯರನು ಸತ್ಕೃತಸ್ತೇ ಪುರೋಹಿತ. ಹಾಗೆಯೇ ವಿನಯ ಸಂಪನ್ನನು ಮಹಾಕುಲ ಪ್ರಸೂತನು ದೊಡ್ಡ ಪಂಡಿತನು ಅಸೂಯಾರಹಿತನು ನಿನ್ನ ಶ್ರೇಯಸ್ಸನ್ನೇ ನೋಡ್ತಕ್ಕವನು ಆದಂತಹ ಆ ಪುರೋಹಿತನನ್ನ ಅಂದ್ರೆ ವಸಿಷ್ಠಾದಿಗಳನ್ನ ಚೆನ್ನಾಗಿ ಸತ್ಕಾರ ಮಾಡ್ತಾ ಇದ್ದಾನೆ. ಪ್ರತಿನಿತ್ಯ ಅವ್ರನ್ನ ಹೋಗಿ ನೋಡ್ಕೊ ನಮಸ್ಕಾರ ಮಾಡಿ ನಿಮ್ಮ ಯಜ್ಞಾಗಾದಿಗಳಿಗೆ ನಿಮ್ಮ ಅಗ್ನಿಹೋತ್ರಾದಿಗಳಿಗೆ ಏನು ತೊಂದರೆ ಇಲ್ಲ ತಾನೆ, ಏನು ಕೊರತೆ ಇಲ್ಲ ತಾನೆ, ಅವ್ರಿಗೆ ಏನು ನೋಡ್ಕೋಬೇಕು, ಅದ್ನ ತುಪ್ಪ ಇಲ್ಲ ಅಂದ್ರೆ ತುಪ್ಪ ಹೋಗ್ಬೇಕು, ಯಾಕೋ ಇವತ್ತು ಅಗ್ನಿಹೋತ್ರ ಇದೇನು ಬಂದಿಲ್ಲ ಅಂದ್ರೆ ತಕ್ಷಣ ವ್ಯವಸ್ಥೆ ಮಾಡ್ಬೇಕು.
ಅಗ್ನಿಹೋತ್ರಕ್ಕೆ ಧೇನು ಬೇಕು, ಆ ಹಾಲು ಬೇಕು. ಅದು ಹೋಗಿ ಕೇಳ್ಕೋಬೇಕು, ರಾಜ ಹೋಗಿ ವಿಚಾರಿಸ್ಬೇಕು, ಅಗ್ನಿಹೋತ್ರಕ್ಕೆ ಚೆನ್ನಾಗಿ ನಡೀತಾ ಇದೆಯಾ, ನಿಮ್ಮ ನಿತ್ಯ ಕರ್ಮಗಳು ಚೆನ್ನಾಗಿ ನಡೀತಾ ಇದೆಯಾ, ನಿಮ್ಮ ನಿತ್ಯ ಜೀವನಕ್ಕೆ ಏನು ಕೊರತೆ ಇಲ್ವಾ, ಮನೇಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ತರಕಾರಿ ಇಲ್ಲ, ಅದೆಲ್ಲ ಆಗಬಾರ್ದು, ಹಾಲು ಮೊಸರು ಇಲ್ವ, ಅದೆಲ್ಲ ವಿಚಾರಿಸ್ಕೋತಾ ಇದೆಯಾ ತಾನೆ, ಅವರೆಲ್ಲರೂ ಚೆನ್ನಾಗಿದ್ದಾರೆ ಅಂತಾನೆ, ಅವರೆಲ್ಲ ಸುಖ ಇದ್ದಾರೆ ಅಂತಾನೆ. ಯುಕ್ತೋ ವಿಧಿಜ್ಞೋ ಮತಿಮಾನ್ ಋಜು ಹುತಂಚ ಹೋಷ್ಯಮಾನಂಚ ಕಾಲೇ ಭೇದಯತೆ ಸದಾ. ಹಾಗೆ ಅಗ್ನಿಕಾರ್ಯದಲ್ಲಿ ಸಾವಧಾನ ಚಿತ್ತನಾಗಿ ಹೋಮ ವಿಧಿಜ್ಞನು ಆಗಿರ್ತಕ್ಕಂಥವನು, ಬುದ್ಧಿಶಾಲಿಯು ಋಜುಮಾರ್ಗಿಯೂ ಆಗಿದ ಆ ಪುರೋಹಿತನು ಆಯಾ ಕಾಲದಲ್ಲಿ ಹೋಮ ಮಾಡಬೇಕಾದ ಅಗ್ನಿ ವಿಷಯ ಅಗ್ನಿಹೋತ್ತಾದಿಗಳನ್ನ ಯಥಾರ್ಥವಾಗಿ ನಡೀತಾ ಇದೆಯಾ, ನಮ್ಮ ಗುರುಗಳು ವಸಿಷ್ಠದ ಗೃಹೋತ್ತ ಎರಡು ಹೊತ್ತು ದಿನ ನಡೀತಾ ಇದೆಯಾ, ಪ್ರತಿ ಪೌರ್ಣಮಾಸ ಅಮಾವಾಸ್ಯೆ ಇಷ್ಟು ನಡೀತಾ ಇದೆಯಾ, ಚಾತುರ್ಮಾಸ ಕಾಲದಲ್ಲಿ ಅದೇನು ಮಾಡಬೇಕು, ಅದನ್ನು ಮಾಡೋಕ್ಕೆ ಎಲ್ಲ ಮಾಡ್ಕೊಟ್ಟಿದ್ಯಾ, ಅಣಿ ಮಾಡ್ಕೊಟ್ಟಿದ್ಯಾ, ಎಲ್ಲ ನಡೀತಾ ಇದೆಯಾ, ಯಾವ ಯಜ್ಞಕ್ಕೂ ಯಾವ ಹೋಮ ಕಾರ್ಯಕ್ಕೂ ಏನು ಅಡ್ಡಿ ಬಂದಿಲ್ಲ ತಾನೇ. ಕಚ್ಚಿತ್ ದೇವಾನ್ ಪಿತೃನ್ ಭೃತ್ಯಾನ್ ಗುರೂನ್ ಪಿತೃ ಸಮಾನಪಿ ದೇವತೆಗಳನ್ನು, ತಂದೆ ತಾಯಿಗಳನ್ನು, ವಿದ್ಯಾಗುರುಗಳನ್ನು, ಪಿತೃ ಸಮಾನವಾದ ಬಂಧುಗಳನ್ನು, ವೃದ್ಧರು, ವೈದ್ಯರು, ಬ್ರಾಹ್ಮಣರು, ಅವರೆಲ್ಲರನ್ನು ಆದರಿಂದ ಕಾಣ್ತಾ ಇದೆ ತಾನೆ. ನಾನು ಹೋದ್ಮೇಲೆ ನಾನು ಯಾತಕ್ಕೆ ನೋಡ್ಕೋಬೇಕು, ನನಗೆ ಯಾತಕ್ಕೆ ಇವ್ರ ಸಂಬಂಧ, ಇದು ಹೇಗಿದ್ದ ಏನು ಅಂತ ಹೇಳಿ ಅದಕ್ಕೆ ತಿರಸ್ಕಾರ ಮಾಡ್ತಿಲ್ಲ ತಾನೆ. ಆದರದಿಂದ ಕಾಣ್ತಿದ್ಯಾ, ಸೇವಕರನ್ನು ಯೋಗ್ಯರಿಗೆ ನೋಡ್ಕೋ, ಆಳು ಕಾಲುಗಳನ್ನು ಕೂಡ ಪ್ರೀತಿ ನಾವು ನೋಡ್ಕೋಬೇಕು. ಬರ್ತಾ ನಮ್ಮ ಅರಮನೆಗೆ, ಹಾ ಬಂದೆ, ನಮ್ಮ ಅರಮನೆ ಗುರುಸೋರು ಇರ್ಬೋದು, ಒರೆಸೋರು ಇರ್ಬೋದು, ನಮ್ಮ ತಾಯಿಯವ್ರ ಕೆಲಸ ಮಾಡ್ಕೊಳ್ಳೋರು ಇರ್ಬೋದು, ಯಾರೇ ಆಗಲಿ ಅವರೆಲ್ಲರನ್ನು ಕೂಡ ಬಹಳ ಪ್ರೀತಿನ ನೋಡ್ಕೋಬೇಕಪ್ಪ. ಅವ್ರ ಊಟ ಆಯ್ತಾ ಕೇಳ್ಬೇಕು, ಏನ್ರೋ ಊಟ ಮಾಡಿದೇನ್ರೋ, ಕಾಫಿ ಕುಡಿದ್ರೇನ್ರೋ, ಏನ್ರೋ ನಿಮ್ಗೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಸರಿಯಾಗಿದೆಯೇನ್ರೋ, ಮನೆಯಲ್ಲಿ ಎಲ್ಲ ಹೆಂಡತಿ ಮಕ್ಕಳಿಗೆಲ್ಲ ಏನೋ ಕೇಳಿದೆ, ಆಳುಗಳನ್ನು ವಿಚಾರಿಸ್ಬೇಕು. ಬರ್ತಾ ಆಳು ಕಾಳುಗಳನ್ನು ಚೆನ್ನಾಗಿ ವಿಚಾರಿಸ್ತಾ ಇದೆಯಾ ತಾನೆ, ಅವ್ರ ಯೋಗಕ್ಷೇಮವನ್ನು ನೋಡ್ಕೋಬೇಕು. ನೀನೇ ತಂದೆ ಆ ಆಳು ಕಾಳುಗಳಿಗೆಲ್ಲ, ನೀನೇ ತಂದೆ ಅವರೆಲ್ಲ ಯೋಗಕ್ಷೇಮವನ್ನು ನೋಡ್ಕೋಬೇಕಪ್ಪ. ಬರ್ತಾ ಚೆನ್ನಾಗಿ ನೋಡ್ಕೋತಾ ಇದೆಯಾ ತಾನೆ. ವಿಶ್ವಸ್ತ್ರವರ ಸಂಪನ್ನಂ ಅರ್ಥಶಾಸ್ತ್ರ ವಿಶಾರದಂ ಸುಧನ್ವಾನಮುಪಾಧ್ಯಾಯಂ ಕಶ್ಚಿತ್ ಕಶ್ಚಿತ್ವಂತಾದಮನ್ಯಸೆ. ಹಾಗೆಯೇ ಶಸ್ತ್ರಾಸ್ತ್ರದಲ್ಲಿ ಪಾರಂಗತನಾಗಿರ್ತಕ್ಕವನು, ರಾಜನೀತಿಯಲ್ಲಿ ನಿಷ್ಣಾತನಾಗಿರ್ತಕ್ಕವನು, ಧನುರ್ವಿದ್ಯಾ ಗುರು ಆಗಿರ್ತಕ್ಕಂತಹ ಸುಧನ್ವಾನ್ ಅಂತಹ ಗುರುಗಳನ್ನ ಚೆನ್ನಾಗಿ ಗೌರವಿಸ್ತಾ ಇದೆಯಾ ತಾನೆ. ಅಲ್ಲ, ನನ್ಗೆ ಹೇಳ್ತದ್ದು ಈ ವಾಲ್ಮೀಕಿಗಳು ಈ ಒಂದು ಎರಡು ಶ್ಲೋಕ ಮುಗಿಸೋ ಬಿಟ್ಟು ಎಲ್ಲ ನೋಡ್ಕೊಳ್ತಾ ಇದೆ, ಇದನ್ನೇ ಒಂದು ಅಧ್ಯಾಯ ಇಟ್ಕೊಂಡು ಇವು ಒಬ್ಬೊಬ್ಬರನ್ನಾಗಿ ರಾಮ ಕೇಳ್ತಿದ್ದಾನೆ ಅಂತ ಮಾಡ್ತಿದಾರಲ್ಲ, ಆ ರಾಮನ ಇದಕ್ಕೆ ಹೇಳೋಣವೋ, ವಾಲ್ಮೀಕಿಗಳ ಸಮಾಧಾನ ಕೇಳೋಣವೋ, ಅದು ವರ್ಣನೆಯಲ್ಲಿ ಅಷ್ಟೊಂದು ಅವ್ರಿಗೆ ಇದೆಯೋ, ಅರ್ಥ ಆಗಲ್ಲಪ್ಪ. ಒಬ್ಬೊಬ್ಬರನ್ನು ಕೇಳ್ಕೊಂಡು ಆ ಸುಧನ್ವನ್ನು ಚೆನ್ನಾಗಿ ಗೌರವಿಸ್ತಾ ಇದೆಯಾ, ಅವ್ರೇನು ತೊಂದರೆ ಆಗಿಲ್ಲ ಅವರಿಗೆ, ಅವ್ರಿಗೆ ಏನೇನು ಕಾಲ ಕಾಲಕ್ಕೆ ಆಗ್ಬೇಕು ಅದೆಲ್ಲ ಒದಗಿಸ್ಕೊಡ್ತಾ ಇದೆಯಾ ತಾನೆ. ಕಚ್ಚಿದಾತ್ಮ ಸಮಾಶೂರ ಶೂರ ಶ್ರುತವಂತೋ ಜಿತೇಂದ್ರಿಯ ಕುಲೀನಾಶ್ಚೈಂಗಿತಜ್ಞಾಶ್ಚ ಕೃತಸ್ಥೇ ತಾತ ಮಂತ್ರಿಣ. ಹಾಗೆಯೇ ನಿನಗೆ ಸಮಾನವಾದ ವಯಸ್ಕರಾಗಿರ್ತಕ್ಕವರು, ಶೂರರು, ವಿದ್ಯಾವಂತರು, ಜಿತೇಂದ್ರಿಯರು, ಉತ್ತಮ ವಂಶದಲ್ಲಿ ಹುಟ್ಟಿದವರು, ಇನ್ನೊಬ್ಬರ ಮನೋಜ್ಞವನ್ನ ಮನಸ್ಸನ್ನು ತಿಳಿಯೋಕೆ ಯೋಗ್ಯರಾಗಿರ್ತಕ್ಕಂಥ ಆ ಸಮರ್ಥರಾದ ಮಂತ್ರಿಗಳಿದಾರಲ್ಲ, ಅಷ್ಟಮಂತ್ರಿಗಳು, ಆ ಅಷ್ಟಮಂತ್ರಿಗಳನ್ನು ನೇಮಿಸ್ಕೊಂಡಿದೆಯಲ್ಲ, ಅವರನ್ನೆಲ್ಲ ಸರಿಯಾಗಿ ನೋಡ್ಕೊತಾ ಇದೆಯಾ, ಅವ್ರ ಹತ್ರ ವಿಚಾರಿಸ್ಕೋದಿಯಾ? ಯಾಕಿದೆ ನಿನಗೆ ನಿನ್ನ ಒಂದು ನಡವಳಿಕೆ ನೋಡಿ ಅವರೆಲ್ಲ ಚೆನ್ನಾಗಿ ಹೊಂದ್ಕೊಳ್ತಾರೆ, ಏನೇನಾದ್ರೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಮಾಡಲಿಲ್ಲ ಅಂದ್ರೆ ಒಳಗೊಳಗೆ ತಿರುಗಿ ಬಿದ್ದುಬಿಡ್ತಾರೆ. ಗೂಢಚಾರಿಗಳನ್ನು ಸರಿಯಾಗಿ ಇಟ್ಕೋಬೇಕು, ಸಿ ಎ ಡಿಗಳು ಸರಿಯಾಗಿ ವಿಚಾರಿಸ್ಬೇಕು, ರಾಜನ ಬಗ್ಗೆ ಯಾರ್ಯಾರು ದ್ರೋಹ ಮಾಡ್ತಿದ್ದಾರೆ, ಏನೇನು ಮಂತ್ರಾಲೋಚನೆ ಮಾಡ್ತಿದ್ದಾರೆ, ಏನೇನು ಕೆಟ್ಟ ಅಭಿಪ್ರಾಯ, ಅದನ್ನೆಲ್ಲ ಗುರುತಿಸ್ಕೊಳ್ತಾ ಇರ್ಬೇಕಪ್ಪ. ಬರ್ತಾ ಅದೆಲ್ಲ ನೋಡ್ಕೊಳ್ತಾ ಇದ್ದಾನೆ. ಮಂತ್ರಿಗಳನ್ನೆಲ್ಲ ಎದುರುಗಿಟ್ಕೋಬೇಡ, ನಿನ್ನ ಹತ್ತಿರದ ಯಾರನ್ನು ನೀನು ಇದಾಗ ಮಾಡ್ಕೋಬೇಡ, ದೂರ ಮಾಡ್ಕೋಬೇಡ, ತಪ್ಪ ನೋಡ್ಕೋಬೇಡ, ಬಹಳ ಪ್ರೀತಿಯಿಂದ ನೋಡ್ಕೋಬೇಕು ಅವ್ರ ವಿಷಯಕ್ಕೆ. ಮಂತ್ರೋ ವಿಜಯ ರಾಜ್ಞಾಂ ಭವತಿ ರಾಘವ ಸುಸಂವೃತೋ ಮಂತ್ರಧರೈ ರಮಾತ್ಯೈ ಶಾಸ್ತ್ರಕೋ ವಿದೈ. ಯಾಕೆಂದ್ರೆ ಭರತ ರಾಜ್ಯವನ್ನು ಆಳುವಂತಹ ರಾಜನಿಗೆ ಮಂತ್ರಾಲೋಚನೆ ಮಾಡೋದು ಬಹಳ ಮುಖ್ಯ ಕಣಪ್ಪ, ಅದು ಜಯಕ್ಕೆ ಕಾರಣ. ಪ್ರತಿನಿತ್ಯ ವಿಚಾರಿಸ್ಕೋಬೇಕು ಯಾವ್ಯಾವ ಮಂತ್ರಿಗಳು ಏನೇನು ಸಲಹೆ ಕೊಡ್ತಾರೆ, ಇವಾಗ ದೇಶದಲ್ಲಿ ಏನೇನು ಆಗ್ತಾ ಇದೆ, ಎಲ್ಲೆಲ್ಲಿ ಏನೇನು ಕೊರತೆ ಇದೆ, ಎಲ್ಲೆಲ್ಲಿ ಏನೇನು ಅಧಿಕವಾಗಿದೆ, ಎಲ್ಲಿ ಅತಿವೃಷ್ಟಿ, ಎಲ್ಲಿ ಅನಾವೃಷ್ಟಿ, ಎಲ್ಲಿ ಕ್ಷೋಭೆ, ಎಲ್ಲಿ ಇದು ದೊಂಬಿ, ಎಲ್ಲಿ ಗಲಾಟೆ ಇತ್ಯಾದಿಗಳನ್ನೆಲ್ಲ ಇದೆಲ್ಲ ಮುಂಚಾಲೋಚನೆ ಮಾಡಿದ್ರೆ ಇನ್ನು ಗೆಲುವಿಗೆ ಕಾರಣವಾಗುತ್ತೆ. ರಾಜಶಾಸ್ತ್ರ ನಿಪುಣರಾದಂತಹ ಅಮಾತ್ಯರನ್ನ ಆ ಮಂತ್ರಾಲೋಚನೆ ಮಾಡೋರನ್ನ ರಹಸ್ಯವಾಗಿ ಭೇಟಿ ಮಾಡಬೇಕು. ಜನರ ಮುಂದೆ ಮಾತಾಡೋದಲ್ಲ, ಏಕಾಂತ ಕರ್ಕೊಂಡೋಗಿ ಅವ್ರ ಹತ್ರ ಮಂತ್ರಾಲೋಚನೆ ಗೋಪ್ಯವಾಗಿ ಇಟ್ಕೋಬೇಕಪ್ಪ. ಭರತ ಇದೆಲ್ಲ ನೀನು ತಿಳ್ಕೋಬೇಕು, ನಾನು ಬರುವಾಗ ನೀನು ಇರಲಿಲ್ಲ,
ಹಾಗಾಗಿ ನಾನು ಏನು ಹೇಳೋಕ್ಕಾಗಲಿಲ್ಲ, ಬೇಗ ಇಲ್ಲಿ ಬಂದಿದೆಯಲ್ಲ ನನ್ ತಿಳಿದ ಮಟ್ಟಿಗೆ ಈ ರೀತಿ ನಡ್ಕೋ ಚೆನ್ನಾಗಿರುತ್ತೆ ಅಂತ. ಇವನೇನು ಭರತನನ್ನೇ ಪರ್ಮನೆಂಟ್ ಇದು ಮಾಡ್ತಿದ್ದಾನೆ, ರಾಮ ಗಟ್ಟಿ ಮಾಡ್ತಿದ್ದಾನೆ ನೀನು ರಾಜ ಅಂತ. ಆ ಭರತನ ಮಾತು ಕೇಳ್ತಾನೆ, ಭರತ ಏನ್ ಹೇಳ್ತಾನೆ ಮುಂದೆ ಅಂತ ಅದನ್ನು ಯೋಚನೆ ಮಾಡ್ತಿಲ್ಲ. ರಾಮ ನೀನೇ ರಾಜ, ನೀನ್ ಸರಿಯಾಗಿ ನೋಡ್ಕೋ, ಸರಿಯಾಗಿ ನಡ್ಕೋ, ಸರಿಯಾಗಿ ಮಾಡು, ರಾಜ್ಯಭಾರ ಮಾಡು ಅಂತೇಳಿ ಅದನ್ನ ಹೇಳ್ತಿದ್ದಾನೆ ಹೊರತು ಒತ್ತು ಕೊಡ್ತಾ ಇದ್ದಾನೆ ಹೊರತು ಭರತ ಏನಕ್ಕೆ ಬಂದಿದ್ದಾನೆ ಅಂತ ಕೇಳ್ತಾನೆ ಇಲ್ಲ. ಆದ್ರೆ ಕಚ್ಚಿತ್ಕಾಲೇ ಪ್ರಬುಧ್ಯತೆ ಕಚ್ಚಿಚ್ಚಾಪರರಾತ್ರೇಷು ಚಿಂತಯಸ್ಯರ್ಥ ನೈಪುಣಂ. ನೀನು ಕೂಡ ನಿದ್ರಾವಶನ ಆಗದೆ ಏನೋ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸೀರಿಯಸ್ ಆದ ವಿಚಾರ ಮಾಡ್ತಿರ್ಬೇಕಾದ್ರೆ ನೀನು ನಿದ್ದೆ ಮಾಡ್ಬಿಟ್ಟೆ. ಕೆಲ ಜನ ಇದರಿಂದ ಈ ಲೋಕಸಭೆಯಲ್ಲಿ ತೂಕಡಿಸ್ತಾ ಇದ್ದಂತೆ ಮಂತ್ರಿ ಸೀರಿಯಸ್ ವಿಷಯ ಚರ್ಚೆ ಮಾಡ್ತಿದ್ರೆ ತೂಕ ನಿದ್ದೆ ಮಾಡ್ತಿದ್ದಂತೆ. ಹೆಸರು ಬೇಡ, ಹೋ ತೂ ಕಳಿಸ್ತಾ ಇದ್ರು ಅಂತ. ತುಂಬಾ ತಪ್ಪದು, ಅದೆಲ್ಲ ಮಾಡಬಾರ್ದು ಅಂತ. ನಿದ್ರಾವಶನಾಗಿ ಯುಕ್ತ ಕಾಲದಲ್ಲಿ ಎಚ್ಚರವಾಗಿರ್ಬೇಕಪ್ಪ. ರಾತ್ರಿ ಕಡೆಯಲ್ಲಿ ಕಡೆ ಜಾಮದಲ್ಲಿ ಬೇಗ ಎದ್ದು ರಾಜನೀತಿ ಕರ್ತವ್ಯವನ್ನು ಯೋಚನೆ ಮಾಡಬೇಕು. ಇವತ್ತೇನೇನು ಮಾಡಬೇಕು, ಇವತ್ತೇನೇನು ಮುಂಚೆ ಎದ್ದು ಕೂಡಲೇನೇ ಪರಮಾತ್ಮ ಧ್ಯಾನ ಮಾಡಿಕೊಂಡು ಆಮೇಲೆ ರಾಜನೀತಿ ಬಗ್ಗೆ ಯೋಚನೆ ಮಾಡಬೇಕಂತೆ. ಇವತ್ತೇನೇನು ಕೆಲಸ ಆಗಬೇಕು, ಇಷ್ಟು ದಿವಸಕ್ಕೆ ಏನೇನು ಕೆಲಸ ಆಯಿತು, ಮುಂದೆ ಏನೇನು ಯೋಜನೆ ಹಾಕ್ಕೋಬೇಕು, ಪ್ಲ್ಯಾನ್ಗಳು ನಿಮ್ಮಲ್ಲಿ ಕೆಲಸಗಳ ಕಾರ್ಯಗಳಿದು, ಯಾವ್ಯಾವ ನಿಯುಕ್ತರನ್ನ ಮಾಡಬೇಕು, ಅದಕ್ಕೇನು ಬಡ್ಜೆಟ್ಟು, ಎಷ್ಟು ಖರ್ಚಾಗತ್ತೆ, ಎಷ್ಟು ಖರ್ಚು ಆಗಿದೆ, ಇನ್ನು ಎಷ್ಟು ಬೇಕು, ಅದೆಲ್ಲ ಯೋಚನೆ ಮಾಡ್ಕೋಬೇಕು. ಕಚ್ಚಿನ್ ಮಂತ್ರೇಸೆ ನೈಕ ಕಚ್ಚಿನ್ನ ಬಹುಭಿಸ್ ಸಹ ಕಚ್ಚಿತ್ತೇ ಮಂತ್ರಿತೋ ಮಂತ್ರೋ ರಾಷ್ಟ್ರನ್ನ ಪರಿಧಾವತಿ. ಯಾವಾಗಲೂ ಯೋಚನೆ ಆಲೋಚನೆ ವಿಚಾರ ಮಾಡುವಾಗ ನೀನು ಒಬ್ಬನೇ ಮಾಡಬಾರ್ದು, ನೀನು ಒಬ್ಬನೇ ಮಂತ್ರಿ ಆಲೋಚನೆ ಮಾಡ್ತಾ ಇಲ್ಲ ತಾನೇ. ಯಾವುದೋ ನಿರ್ಣಯಕ್ಕೆ ನಾಲ್ಕು ಜನ ಕೇಳ್ಬೇಕಪ್ಪ, ಮಂತ್ರಿಗಳನ್ನ ಇಟ್ಕೊಂಡು ಈ ರೀತಿ ಇದ್ದಕ್ಕೆ ನಿಮ್ಮ ಅಭಿಪ್ರಾಯ ಏನು, ನೀವೇನಂತೀರ ನೀವೇನಂತೀರ ಅಂತೇಳಿ ಅದನ್ನು ಒಟ್ಟಿಗೆ ಇದ್ದೇ ಕೇಳ್ಬಾರ್ದು. ಅದು ಹೇಳ್ತಿದ್ದಾನೆ ರಾಮಚಂದ್ರ ನೋಡಿ, ನೀನು ಒಬ್ಬನೇ ಮಂತ್ರ ಆಲೋಚನೆ ಮಾಡ್ಕೂಡ್ದು. ಅಷ್ಟೇ ಅಲ್ಲ, ಬಹುಮಂದಿ ಒಟ್ಟಿಗೆ ಇದ್ದಾಗ ಅಭಿಪ್ರಾಯ ಕೇಳ್ಬಾರ್ದಂತೆ, ಬೇರೆ ಬೇರೆ ಬೇರೆಯಾಗಿ ಭೇಟಿ ಮಾಡಿ ಕೇಳ್ಬೇಕಂತೆ. ಅಂದ್ರೆ ನೀನ್ ಯಾರಾದ್ರೂ ಏನ್ ಕೇಳಿದೆ ಇನ್ನೊಬ್ರು ಗೊತ್ತಾಗ್ಬಾರ್ದಂತೆ. ಹೆಂಗೆ ರಾಮಚಂದ್ರ ಹೇಳ್ಕೊಡ್ತಿದ್ದಾನೆ ಅಂದ್ರೆ, ಮಂತ್ರಿಗಳೆಲ್ಲ ನಿನಗೆ ಅಧೀನರು, ಮಂತ್ರಿಗಳು ಪರಸ್ಪರ ಅವರು ಚರ್ಚೆ ಮಾಡಕ್ ಬಿಟ್ಕೊಡೋದು, ಅವರೆಲ್ಲ ಮಂತ್ರಜ್ಞರು ವಿದ್ಯಾರ್ಥಿಗಳು ಎಲ್ಲ ಆಗಿದ್ರು ಕೂಡ ನೀನು ಒಬ್ಬನೇ ಯಾವುದೇ ವಿಷಯಕ್ಕೆ ನಿರ್ಣಯಕ್ಕೆ ಬರ್ಕೂಡ್ದು. ಹಾಗೆ ಬಹುಮಂದಿಗಳ ಜೊತೆಯಲ್ಲಿ ಕೂಡ್ಕೊಂಡು ಎಲ್ಲ ಮಂತ್ರಿಗಳು ಕೂಡ ಆ ರೀತಿ ಚರ್ಚೆಯನ್ನು ಮಾಡಬಾರ್ದು. ನಿನ್ನ ಮಂತ್ರ ಆಲೋಚನೆ ಕಾರ್ಯರೂಪಕ್ಕೆ ಬರೋದೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರ್ದು. ಏನು ಯೋಚನೆ ಮಾಡಿರ್ತೀಯೋ ಏನ್ ಮಾಡ್ತೀಯೋ ಮಾಡಿ ಕೆಲಸ ಆದ್ಮೇಲೆ ಆಮೇಲೆ ಜನರಿಗೆ ಗೊತ್ತಾಗಬೇಕು, ಓಹೋ ಈ ರೀತಿ ಯೋಚನೆ ಮಾಡಿದೆ ಅದಕ್ಕೆ ಹಿಂಗೆ ಮಾಡಿದಾನೆ ಅಂತೇಳಿ. ನೀನು ಮಾಡೋ ಮುಂಚೆನೇ ಜನರಿಗೆ ಅದು ಮಂತ್ರ ಬಂದ್ಬಿಟ್ರೆ ಕಳಿಸ್ಬಿಡ್ತಾರೆ. ಯಾರಾದರೂ ಅದಕ್ಕೆ ತಪ್ಪಾದ ಯೋಚನೆ ಮಾಡಿ ಇನ್ನೇನೋ ಆ್ಯಂಟಿ ವರ್ಕ್ ಮಾಡಿ ಮಾಡಿದೆ, ಹಾಗೆಲ್ಲ ಮಾಡಬಾರ್ದು. ಎಲ್ಲವೂ ಆದ್ಮೇಲೆ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಆದಮೇಲೆ ಜನರಿಗೆ ಓ ಈ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಮಹಾರಾಜರು, ಅದಕ್ಕೆ ಇದನ್ನು ಮಾಡಿದ್ದಾರೆ. ಎಲ್ಲ ಮಾಡಿದ್ಮೇಲೆ ಗೊತ್ತಾಗಬೇಕು ಜನರಿಗೆ, ಮಾಡೋಕ್ಕೆ ಮುಂಚೆ ಗೊತ್ತಾಗಬಾರ್ದು ಅಂತ ಇದ್ದಾನೆ. ಕಚ್ಚಿದರ್ಥಂ ವಿನಿಶ್ಚಿತ್ಯ ಲಘುಮೂಲಂ ಮಹೋದಯಂ ಕ್ಷಿಪ್ರಮಾರಭಸೆ ಕರ್ತಂ ದೀರ್ಘಯಸಿ ರಾಘವ. ಹಾಗೆ ಅಲ್ಪ ಪ್ರಯತ್ನದಿಂದ ಬಹಳ ಫಲವನ್ನು ಕೊಡುವಂತಹ ಯೋಚನೆ ಮಾಡಬೇಕು ಭರತ. ತುಂಬಾ ಖರ್ಚು ಮಾಡಿಬಿಟ್ಟು ಅಲ್ಪ ಪ್ರಯೋಜನ ಮಾಡ್ಕೋಬಾರ್ದು. ಸುಮ್ಮನೆ ಯಾವುದೋ ಒಂದು ಚಾನಲ್ಗೆ ಒಂದು ಕಾಲುವೆಗೆ ಡ್ಯಾಮ್ ಕಟ್ತೀನಿ ಕಟ್ಬಿಟ್ರೆ ಖರ್ಚು ಡ್ಯಾಮ್ ಕಟ್ಟಕ್ ಹೋದ್ರೆ ತೊಟ್ಟೆ ಅಂತ ಖರ್ಚಾಗುತ್ತೆ. ಆ ಚಾನಲ್ಗೆ ಡ್ಯಾಮ್ ಕಟ್ಟಿದ್ರೆ ಏನ್ ಪ್ರಯೋಜನ? ಒಳ್ಳೆ ನದಿಗೆ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರೆ ಅದರಿಂದ ಎಷ್ಟು ಕೋಟಿ ಕೋಟಿ ಲಕ್ಷಾಂತರ ಎಕರೆಗೆ ಆಗುತ್ತೆ, ಅದಕ್ಕೆ ಎಷ್ಟು ಖರ್ಚು, ಅದಕ್ಕೆ ಬಡ್ಜೆಟ್ ಎಷ್ಟು, ಅದಕ್ಕೆ ಕಟ್ಟೋದೇನು, ಎಷ್ಟು ಪ್ರಯೋಜನ, ಅದನ್ನ ನೋಡ್ಬೇಕು. ಜಾಸ್ತಿ ವ್ಯಯ ಅಲ್ಪ ಪ್ರಯೋಜನ ಅಂತ ಕಾರ್ಯವನ್ನ ಕೈ ಹಾಕೋಬಾರದು. ಹಾಗೆ ಅಲ್ಪ ಪ್ರಯತ್ನದಿಂದ ಬಹುಪರ ಕಾರ್ಯವನ್ನು ಮಾಡ್ಕೊಳ್ಬೇಕೆ ಹೊರತು ಕೂಡಲೇ ಆಚರಿಸುತ್ತೆ ಹೇಳ್ತಾನೆ. ಹಾಗೆ ಅದಕ್ಕೆ ವಿರುದ್ಧವಾಗಿ ಬಹು ಖರ್ಚು ಮಾಡ್ಕೊಂಡು ಅಲ್ಪ ಪ್ರಯೋಜನ ಮಾಡ್ತಿಲ್ಲ ತಾನೆ. ಅಲ್ಪ ಆಯಾಸ ಅಲ್ಪ ಖರ್ಚು, ಬಹಳ ಫಲ ಬಹಳ ಇದು ಪ್ರಯೋಜನ, ಇದನ್ನಿರ್ತಕ್ಕಂಥ ಕೆಲಸಗಳನ್ನ ಕಾರ್ಯರೂಪಕ್ಕೆ ತರಬೇಕು ತಾನೆ. ಅದನ್ನ ಮಾಡ್ತಾ ಇದೆಯಾ ತಾನೆ, ಅದರಿಂದ ಆಚರಣೆಗೆ ತರಲು ಅದಕ್ಕೆ ತಡ ಮಾಡಬೇಡ ಅಂತ ಇದನ್ನು ನಡ್ಕೋ. ಇಡೀ ಅಧ್ಯಾಯ ಪೂರ್ತಿ ಕಚ್ಚಿತ್ ಕಚ್ಚಿತ್ತಮ್ಮ ಇದು ಏನು, ಹಾವು ಕಚ್ಚಿತ ಚೇಳು ಕಚ್ಚಿತ ಗೊತ್ತಿಲ್ಲ, ಕಚ್ಚಿತ್ತು ಕಚ್ಚಿತ್ತು ಅಂತ ಇದ್ದಾರೆ. ಕಚ್ಚಿತ್ ಕಚ್ಚಿತ್ ಕಚ್ಚಿತ್ತು ಅಂತ, ಅಯ್ಯೋ ಇನ್ನೂ ಇದೆ, ಅಯ್ಯೋ ಸಾಕೋ ಹಾಗಾದ್ರೆ ಅಯ್ಯಪ್ಪ ಎಷ್ಟು 76 ಶ್ಲೋಕ ಕಚ್ಚಿತ್ತು ಆಯ್ತು ಬಿಡ್ರಿ. ವಿದುಸ್ತೆ ಸರ್ವಕಾರ್ಯಾಣಿ ನ ಕರ್ತವ್ಯಾನಿ ಪಾರ್ಥಿವಾಃ
ಕಚ್ಚಿನ್ನತೈರ್ಯುಕ್ತಿಯಾಪ್ಯಪರಿಕೀರ್ತಿತಾಹಸ್ರಾನ್ಮೂರ್ಖಾಣಾಮೇಕಮಿಚ್ಛಸಿ ಪಂಡಿತಂ ಪಂಡಿತೋ ಹ್ಯರ್ಥಕರ್ಚ್ಛೇಷು ಮಹತ್ ಸಹಸ್ರಾಣ್ಯಪಿ ಮೂರ್ಖಾಣಾಂ ಯದ್ಯುಪಾಸ್ತೆ ಮಹೀಪತಿಃ ಅಥವಾಪ್ಯಯುತಾನ್ಯೇವ ನಾಸ್ತಿ ತೇಷು ಸಹಾಯತಾ ಏಕೋಪ್ಯಮಾತ್ಯೋ ಮೇಧಾವೀ ಶೂರೋ ದಕ್ಷೋ ವಿಚಕ್ಷಣಃ ರಾಜಾನಂ ರಾಜಮಾತ್ರಂ ವಾ ಪ್ರಾಪಯೇನ್ ಮಹತೀಂ ಶ್ರಿಯಂ ಕಶ್ಚಿನ್ ಮುಖ್ಯಾನ್ ಮಹತ್ಸ್ವೇವ ಮಧ್ಯಮೇಷು ಚ ಮಧ್ಯಮಃ ಜಘನ್ಯಾಸು ಜಘನ್ಯೇಷು ಭೃತ್ಯಾ ಕರ್ಮ ಸುಯೋಜಿನಃ ಆಚರಣೆಗೆ ತರಬೇಕು ಅಂತ ಹೇಳಿ ಮಂಚಾಲೋಚನೆ ಮಾಡ್ತಾ ಇದ್ದಾಗ ಮೊದಲೇ ಸಾಮಂತ ರಾಜರುಗಳು ಗೊತ್ತಾಗಬಾರ್ದು. ಸಾಮಂತ ರಾಜ ಕಾಯ್ತಾ ಇದ್ದಾರೆ ಏನೇನು ಪ್ಲಾನ್ ಮಾಡ್ತಾರೆ ಅಂತ, ಅದನ್ನ ಮಾಡ್ತಾ ಇಲ್ಲ ತಾನೆ. ಸಾಮಂತರಿಗೆ ಗೊತ್ತಾಗೋ ಅಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೊರಡ್ಬೇಕು ಕೆಲಸ. ಯಾರ್ಯಾರು ನಿನಗೆ ಸ್ವಲ್ಪ ಅಹಿತಕರಾಗಿ ಪರೋಕ್ಷವಾಗಿ ಶತ್ರುವಾಗಿ ಏನೋ ಮಿತ್ರವಾಗಿ ಇದ್ಬಿಡ್ತಾರೆ, ಈ ನಿಮ್ಮ ಮುಂದೆ ಬೆಣ್ಣೆ ಅಂತ ಮಾತಾಡ್ಬಿಡ್ತಾರೆ, ಅದ ಬಗ್ಗೆ ದೊಣ್ಣೆ ಇಟ್ಕೊಂಡಿರ್ತಾರೆ, ಬಹಳ ಅಪಾಯ. ಅಂಥವ್ರ ಮುಂದೆ ಮಾತ್ರ ನಿನ್ನ ಪ್ರಾಯ ಯೋಜನೆಯನ್ನು ಹೇಳ್ಕೋಬೇಡ. ಹಾಗೆ ನೀನಾಗಲಿ ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆ ಊಹೆಯಿಂದಲೂ ಕಲ್ಪನೆ ಮಾಡಿದ್ರು ಗೊತ್ತಾಗಬಾರ್ದು. ಅಷ್ಟು ಸೀಕ್ರೆಟ್ ಆಗಿ ನೀನು ತಿಳಿದು ಬಹಿರಂಗವಾಗಿದೆ ಅಂತ ಎಚ್ಚರಿಕೆಯಲ್ಲಿ ಇಟ್ಕೋಬೇಕು. ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಉತ್ತಮ, ಜ್ಞಾಪಕ ಇಟ್ಕೋ ಭರತ. ತಿಳಿದು ಅವನಲ್ಲಿ ಆಧಾರಣೆ ಮಾಡಬೇಕು, ಆ ಒಬ್ಬ ಪಂಡಿತನ ಆಧಾರ ಮಾಡಬೇಕು. ಏಕೆಂದ್ರೆ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ನಿನ್ಗೆ ಸರಿಯಾದ ಉಪಾಯ ಹೇಳ್ತಾನೆ ಹೊರತು ಆ ಮೂರ್ಖರು ನಿನ್ನ ಹಾಳು ಮಾಡ್ತಾರೆ ಹೊರತು ಅವರನ್ನು ಆಶ್ರಯಿಸ್ಕೋಬೇಡ. ಮೂರ್ಖರ ಸಂಖ್ಯೆ ಸಾವಿರ ಇರಲಿ 10,000 ಇರಲಿ, ರಾಜನಿಗೆ ಅವರಿಂದ ಯಾವ ಸಹಾಯವಾಗಲ್ಲ. ಭರತ ಇದನ್ನು ಜ್ಞಾಪಕ ಇಟ್ಕೋ. ಮೇಧಾವಿ ಶೂರ ಕಾರ್ಯ ದಕ್ಷ ಶಾಸ್ತ್ರ ರಾಜ್ಯಶಾಸ್ತ್ರ ವಿಶಾರದಾದ ಸಚಿವ ಒಬ್ಬನೇ ಆದರೂ ಸರಿ, ಆ ರಾಜನಾಗಲಿ ರಾಜ್ಯದ ಆಡಳಿತ ನಿರ್ವಹಣೆ ಮಾಡೋದಕ್ಕೆ ಅವನು ತಕ್ಕವನಾಗಿರ್ತಾನೆ, ಮಹತ್ತರ ಶ್ರೇಷ್ಠನ ತಂದುಕೊಡುವನಾಗಿದ್ದಾನೆ, ಅವನನ್ನೇ ನೀನು ಇಟ್ಕೋಬೇಕು. ಭರತ ಉತ್ತಮರಾದ ಅಧಿಕಾರಿಗಳನ್ನ ಮೇಲ್ಪಟ್ಟದ ಕಾರ್ಯದಲ್ಲಿ, ಮಧ್ಯಮರನ್ನ ಸಾಮಾನ್ಯ ಕಾರ್ಯದಲ್ಲಿ, ನಿಕೃಷ್ಟರಾದವ್ರನ್ನ ಕೀಳುಮಟ್ಟದ ಕೆಲಸ ಇಟ್ಕೋಬೇಕು, ಜ್ಞಾಪಕ ಇಟ್ಕೋ. ಅವರ ಯೋಗ್ಯತೆ ವಿದ್ಯೆ ಬುದ್ಧಿ ನೋಡ್ಕೊಂಡು ತುಂಬಾ ಉತ್ತಮ ವಿದ್ಯೆ ಬುದ್ಧಿ ಯೋಗ್ಯತೆ ಇದ್ರೆ ದೊಡ್ಡ ದೊಡ್ಡ ಕೆಲಸಕ್ಕೆ ಅವ್ರನ್ನ ಇಟ್ಕೋ. ಸಾಮಾನ್ಯ ಮಧ್ಯಮ ಮಟ್ಟದ್ದಾದ್ರೆ ಮಧ್ಯಮ ಕೆಲಸಕ್ಕೆ ಇಟ್ಕೋ. ಏನು ಓದಿಲ್ಲ ಬರ್ದಿಲ್ಲ ಅಂದ್ರೆ ಆ ಅರಮನೆ ಗುಡಿಸೋದಕ್ಕೆ ಓಡಿಸೋದಕ್ಕೆ ಕೆಲಸ ಮನೆಗೆ ಹೂ ತೋಟಕ್ಕೆ ನೀರು ಹಾಕೋದು ಕ್ಲೀನ್ ಮಾಡೋದು ಊರು ಕ್ಲೀನ್ ಮಾಡೋದು ಅಂತ ಕೆಲಸ ಇಟ್ಕೋಬೇಕು. ಈ ರೀತಿ ಇಟ್ಕೋಬೇಕಪ್ಪ ಭರತ, ಜ್ಞಾಪಕ ಇಟ್ಕೋ. ಅಮಾತ್ಯಾನುಪಧಾತೀತಾನ್ ಪಿತೃಪಯಿತಾ ಮಹಾನ್ ಶುಚೀನ್ ಶ್ರೇಷ್ಠಾನ್ ಶ್ರೇಷ್ಠೇಶು ಕಶ್ಚಿತ್ ತ್ವಂ ನಿಯೋಜಯಸಿ ಕರ್ಮಸು ಕಚ್ಚಿನ್ನೋಗ್ರೇಣ ದಂಡೇನ ವೃಷಮುದ್ವೇಜಿತ ಪ್ರಜಂ ರಾಜ್ಯಂ ರಾಷ್ಟ್ರಂ ತವಾನುಜಾನಂತಿ ಮಂತ್ರಿಣಃ ಕೈಕೈಸುತ ಕಚ್ಚಿತ್ವಾಂ ನಾವಜಾನಂತೇ ಯಾಜಕಾಃ ಪತಿತಂಯಥಾ ಉಗ್ರ ಪ್ರತಿಗ್ರಹೀತಾರಂ ಕಾಮಯಾನಮಿವ ಸ್ತ್ರಿಯಃ ಉಪಾಯ ಕುಶಲಂ ವೈದ್ಯಂ ಭೃತ್ಯಂ ಸಂದೂಷಣೇ ರತಂ ಶೂರಮೈಶ್ವರ್ಯಕಾ ಮಂಚಾ ಸಯೋ ಯೋ ನ ಹಂತ್ಯ ಸವಧ್ಯತೆ ಕಶ್ಚಿತ್ ಧೃಷ್ಟಶ್ಚ ಶೂರಶ್ಚ ಮತಿಮಾನ್ ಧೃತಿಮಾನ್ ಶುಚಿ ಕುಲೀನಶ್ಚಾನುರಕ್ತಶ್ಚ ದಕ್ಷಃ ಸೇನಾಪತಿಃ ಕೃತಃ. ಅತಿ ಉಚ್ಚವಾದಂತಹ ಅಧಿಕಾರದಲ್ಲಿ ಶ್ರೇಷ್ಠವಾದ ಅಮಾತ್ಯನ್ನ ಪರೀಕ್ಷಿಸಿ ಅಲ್ಲಿ ಅದನ್ನು ಗೊತ್ತು ಮಾಡ್ಬೇಕು, ಗ್ಯಾಪ್ ಕಾಟ್ಕೋ. ಒಳ್ಳೊಳ್ಳೆ ದೊಡ್ಡ ಕೆಲಸ, ಉತ್ಸಾಹ ಕೆಲಸ ಅಂದ್ರೆ ಅದಕ್ಕೆ ಸರಿಯಾದಂತಹ ಮಂತ್ರಿಗಳನ್ನ ಇಡಬೇಕು. ಬಹಳ ಕೋಟ್ಯಾಂತರ ಖರ್ಚು ಬರುವಂತಹ ಯೋಜನೆ, ದೊಡ್ಡ ದೊಡ್ಡ ಬಹಳ ಇದಾದಕ್ಕೆ ಸರಿಯಾದ ಮಂತ್ರಿಗಳನ್ನ ಇಟ್ಕೊಂಡು ಅದನ್ನು ಮಾಡ್ಕೋಬೇಕು. ಅವರು ಲಂಚವನ್ನು ತಿಂಕೊಳ್ಳುವಂಥವ್ರು ಆಗ್ಬಾರ್ದು ನೋಡಿ. ಅಲ್ಲಿದ್ರೆ ಹ್ಯಾಂಗ ಭಾಷೆಗಳ ಇವರು ಕಚ್ಚಿತ್ವ ಉದ್ಯೋಗದ ಪ್ರಿಯಂ ಕಚ್ಚಿನ್ನ ಉಗ್ರಣ ದಂಡೆ ಮುಂದೆ ಕರೆದು ಅವರು ಅಮಾತ್ಯಾದಿ ಪಿತೃಮಿತಾಂತ ಶ್ರೇಷ್ಠವಾಗಿ ಇಟ್ಕೋಬೇಕು. ಅವರು ಯಾವ ಕಾರಣಕ್ಕೂ ದುಡ್ಡನ್ನು ಹೊಡೆಯುವಂಥವ್ರಾಗಬಾರ್ದು ಅಂತ ಇದ್ದಾರೆ, ಮಧ್ಯೆ ದುಡ್ಡು ತಿನ್ನುವರಾಗಬಾರ್ದು. ಆ ಕಾಲದಲ್ಲೂ ಇತ್ತು ಅಂತ ಹಾಗಾದ್ರೆ ಪ್ರಾಮಾಣ್ಯ ವಿಷಯದಲ್ಲಿ ಸಂದೇಹಾತೀತರು ಆಗಿರ್ಬೇಕು. ಮತ್ತು ಪಿತೃಪಿತಾ ಮಹಾಪರಂಪರೆ ಬಂದವರು ಮನುಷ್ಯ ಅವರ ತಂದೆ ಅಜ್ಜ ಮುತ್ತಜ್ಜ ಹೇಗಿದ್ದು ಅದನ್ನು ಯೋಚನೆ ಮಾಡ್ಕೋ. ಇವ್ರ ತಂದೆ ಇವ್ರ ವಂಶವನ್ನ ಯೋಚನೆ ಮಾಡಿ ಅಂಥವ್ರ ಮಗನ ಹಾಗಾದ್ರೆ ಇವನ್ ಪರವಾಗಿಲ್ಲ ನೀನ್ ತಿಳ್ಕೋಬೇಕು. ಎಂತ ದುಷ್ಟನ ಮಗನಾಗಿದೆ, ಕಳ್ಳನ ಮಗನಾಗಿದೆ ಅಂಥವ್ರನ್ನ ಇದನ್ನ ಇಟ್ಕೋಬೇಡ ನೀನು. ಹಾಗೆ ನೀನು ಒಂದ್ ವೇಳೆ ಪ್ರಜೆಗಳಿಗೆ ಉಗ್ರದಂಡನೆ ವಿಧಿಸಬೇಕಾದಾಗ ರಾಷ್ಟ್ರವನ್ನು ಉದ್ಯೋಗಗೊಳಿಸೋದಕ್ಕೆ ತೊಡಗಿದ್ರೆ ಮಾತ್ರ ಮಾಡ್ಬೇಕು.
ರಾಷ್ಟ್ರವನ್ನೇ ವಿಪ್ಲವ ಮಾಡೋಕ್ಕೆ ಅಲ್ಲೋಲ ಕಲ್ಲೋಲ ಮಾಡಕ್ಕೆ ಹೊರಟಂಥವರಾಗಿದ್ದ ಅಂಥವರಿಗೆ ಉಗ್ರದಂಡನೆ ಕೊಡಬೇಕು. ನಿನ್ನ ಮಂತ್ರಿಗಳು ಅದನ್ನು ಒಪ್ಪಬೇಕು, ಮಂತ್ರಿಗಳ ಹತ್ರ ಹೇಳಬೇಕು ಅದನ್ನು. ಅದನ್ನು ಒಪ್ಪದೆ ನೀನು ತೆರೆದು ನೀನು ನೀನೇ ಮುಂದೆ ಬರೆದು ಆ ಶಿಕ್ಷೆಯನ್ನು ಕೊಡೋಕೆ ಹೋಗಬೇಡ. ಹಾಗೆ ದುರ್ಮಾರ್ಗದಿಂದ ಹಣವನ್ನು ಸಂಪಾದಿಸುವ ಪತಿತನನ್ನು ಬಿಟ್ಟುಬಿಡು. ಹಾಗೆ ಋತ್ವಿಜರು ಬಲಾತ್ಕರಿಸುವ ಕಾಮಾತುರನ್ನ ಸ್ತ್ರೀಯರನ್ನ ಅವರು ತಿರಸ್ಕಾರ ಮಾಡ್ತಾರೆ, ಕಾಮಾತುರ ಸ್ತ್ರೀಯರನ್ನ. ಹಾಗೆ ಪ್ರಜೆಗಳು ನಿನ್ನನ್ನು ತಿರಸ್ಕರಿಸ್ತಾರೆ. ನೀವು ದುಷ್ಟ ಮಾರ್ಗ ನಂಬಿಸ್ಕೊಂಡ್ರೆ ಕಾಮಾತುರ ಸ್ತ್ರೀಯರನ್ನ ದುಷ್ಟ ಪ್ರಜೆಗಳನ್ನ ತೊಂದರೆ ಹಾಕಿ ತಿರಸ್ಕಾರ ಮಾಡ್ತಾರೋ ಆ ರೀತಿ ನೀನು ತಿರಸ್ಕಾರ ಗುರಿ ಆಗ್ತೀಯ. ಆದ್ದರಿಂದ ಅಪಾಯದಿಂದ ಹಣವನ್ನು ಕೀಳುವ ವೈದ್ಯರನ್ನ, ಒಡೆಯನನ್ನೇ ದೂಷಿಸುವ ಸೇವಕರನ್ನು, ತನ್ನ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಶೂರನನ್ನು ರಾಜ ದೂರದಲ್ಲಿಡಬೇಕು. ನಿನಗೆ ವೈದ್ಯ ಯಾರಾಗಿದ್ದಾನೆ ಅದನ್ನ ಪರೀಕ್ಷೆ ಮಾಡಿ ವೈದ್ಯನ ಇಟ್ಕೋಬೇಕು. ನೀನು ಆ ವೈದ್ಯ ನಿನಗೆ ವಿಷ ಕೊಟ್ಟು ಬಿಡ್ಬೋದು, ಆ ಇಂಜೆಕ್ಷನ್ ಕೊಡ್ಬೇಕಾದ್ರೂ ಔಷಧಿ ಕೊಡ್ಬೇಕು ವಿಷ ಸೇರಿಸಿ ಕೊಟ್ಬಿಡ್ಬೋದು. ಆ ವೈದ್ಯನ ಇಟ್ಕೋಬೇಕಾದ್ರೆ ವೈದ್ಯನ ಪರೀಕ್ಷೆ ಮಾಡು. ವೈದ್ಯ ಚಾಣಿಕ್ಯ ಆ ಮುದ್ದಾಲಾಕಿ ತುಂಬಾ ಚೆನ್ನಾಗಿ ತೋರಿಸ್ತಾನೆ. ಹಾಗೆ ಐಶ್ವರ್ಯದ ಮೇಲೆ ಕಣ್ಣಿಟ್ಟುವ ಶೂರನ್ನ ವರ್ಜನ ಇದೇ ಹೋದ್ರೆ ಅಂಥವ್ರು ನಿನ್ ಮಾತು ಕೇಳಲಿಲ್ಲ, ನಿನ್ನ ದಂಡನೆಗೆ ಒಳಪಡಲಿಲ್ಲ ಅಂದ್ರೆ ಕೊಂದರೂ ಪರವಾಗಿಲ್ಲ, ಅವರನ್ನ ಸಾಯಿಸಬಾರದಿಲ್ಲ. ನೀನೇ ಇದೇ ನೀನೇ ವಿಪತ್ತು ಸಿಕ್ಕಾಕೊಳ್ತೀಯ ಭರತ. ಹಾಗಾಗಿ ನಿನ್ನ ಸತ್ಕಾರದಿಂದ ಸಂತೃಪ್ತನೂ ಶೂರನೂ ಸೇವೆಯನ್ನು ವ್ಯವಸ್ಥೆಗೊಳಿಸಲು ಸಮರ್ಥನೂ ಆದಂಥವನನ್ನ ಸೇನಾಪತಿಯನ್ನಾಗಿ ಮಾಡ್ಕೋ. ಅವನು ಸೇನಾಪತಿ ಆಗಿರ್ಲಿ. ಇಲ್ಲಿ ರಾಮಚಂದ್ರ ಭರತನಿಗೆ ಮಹಾಭಾರತದಲ್ಲಿ ಭೀಷ್ಮರು ಇವರಿಗೆ ಧರ್ಮರಾಯನಿಗೆ ರಾಜಧರ್ಮ ಉಪದೇಶ. ಹೌದೌದು, ಇದು ರಾಜಧರ್ಮ ಉಪದೇಶ ಆಕ್ಚುಲಿ ಇದು. ಹೌದೌದು, ಕರೆಕ್ಟು. ಬಲವಂತಶ್ಚಿತ್ತೇ ಮುಖ್ಯಾಯುದ್ಧ ವಿಶಾರದಾಃ ಧೃಷ್ಟಪಾದ ಧೃಷ್ಟಾಪದಾನಾವಿಕ್ರಾಂತಾಸ್ತ್ವಜಾ ಸತ್ಕೃತ್ಯಮಾನಿತಾಃ ಕಚ್ಚಿತ್ ಬಲಸ್ಯ ಭಕ್ತಂ ಚ ವೇತನಂ ಚ ಯಥೋಚಿತಂ ಸಂಪ್ರಾಪ್ತ ಕಾಲಂ ದಾತವ್ಯಂ ದದಾಸಿ ನ ವಿಲಂಬಸೆ ಕಾಲಾತಿಕ್ರಮಣಾಚೈವ ಭಕ್ತ ವೇತನಯೋರ್ಭೃತಾಃ ಭರ್ತುಃ ಕುಪ್ಯಂತಿ ದುಷ್ಯಂತಿ ಸೋನರ್ಥಃ ಸುಮಹಾನ್ ಸ್ಮೃತಃ ಕಚ್ಚಿತ್ ಸರ್ವೇ ನಿರಕ್ತಾಸ್ತ್ವಾಂ ಕುಲಪುತ್ರಾಃ ಪ್ರಧಾನತಃ ಕಚ್ಚಿತ್ ಪ್ರಾಣಾನ್ ತಥಾ ಕಶ್ಚಿತ್ ಪ್ರಾಣಾನ್ ಸವಾರ್ಥೇಷು ಸಂತ್ಯಜಂತಿ ಸಮಾಹಿತಾಃ ಕಶ್ಚಿತ್ ಜಾನಪದೋ ವಿದ್ವಾನ್ ದಕ್ಷಿಣ ಪ್ರತಿಭಾನವಾನ್ ಯಥೋಕ್ತವಾದೀ ದೂತಸ್ತೆ ಕೃತೋ ಭರತ ಪಂಡಿತಃ. ಬಲಶಾಲಿಗಳು ಯುದ್ಧ ವಿಶಾರದರು ಆದಂತಹ ಅನೇಕ ಯುದ್ಧಗಳನ್ನು ಮಾಡಿ ಪ್ರಸಿದ್ಧಿ ಹೊಂದಿದಂತಹ ವೀರರಾದನ್ನ ನೀನು ಸೇನಾಪತಿಯನ್ನಾಗಿ ಮಾಡ್ಕೋ. ಅವರಿಗೆ ಪಾರಿತೋಷಕಗಳನ್ನು ಕೊಡು, ಗೆದ್ದಾಗ ಅವರಿಗೆ ತುಂಬ ಮರ್ಯಾದೆ ಮಾಡು, ಅವ್ರಿಗೆ ಪಾರಿತೋಷಕಾದಿಗಳನ್ನು ಕೊಡು, ಹಾಗೆ ಸತ್ಯ ಗಳಿಸು. ಹಾಗೆ ಮಾಡದೆ ನಿನಗೆ ನಿಮ್ಗೆ ಬಲವಾಗಿರ್ತಾರೆ ಅವರು. ಹಾಗೆ ಸೈನಿಕರಿಗೆ ಕೊಡಬೇಕಾದ ಆಹಾರ ಸಾಮಗ್ರಿಯನ್ನ ಸಂಬಳವನ್ನ ಕಾಲಕಾಲಕ್ಕೆ ಕೊಡ್ತಾ ಇರು. ಒಂದು ದಿವಸ ಲೇಟ್ ಮಾಡಬೇಡ. ಆ ಲೇಟ್ ಮಾಡಿದ್ರು ಒಂದು ತಿಂಗಳು ಕೊಡಲೇ ಇಲ್ಲ ಅಂದ್ರೆ ನಿನ್ ಬಗ್ಗೆ ತಿರುಗಿ ಬಿದ್ದು ಬಿಡ್ತಾರೆ, ನಿನ್ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ಈ ವಿಷಯದಲ್ಲಿ ವಿಳಂಬ ಮಾಡಬೇಡ. ಭರ್ತರಿಗೆ ಕೊಡಬೇಕಾದ ಸಾಮಗ್ರಿಯನ್ನ ಏನೇನ್ ಸಾಮಗ್ರಿ ಬೇಕೋ ಅವ್ರಿಗೆ ಆ ಅನುಕೂಲ ಕೊಟ್ಟು ಅವ್ರ ಕೆಲಸ ಮಾಡಿಸ್ಕೋಬೇಕು. ವೇತನವನ್ನು ಸರಿಯಾಗಿ ಕಾಲು ಕೊಡ್ಬೇಕು, ಕೊಡು. ಹಾಗೆ ಮಾಡಿದರೆ ಭರ್ತರು ಅಂದ್ಕೊಳ್ತಾರೆ, ನೀನು ಸರಿಯಾಗಿ ಟೈಮ್ ಟೈಮ್ಗೆ ಸಂಬಳ ಕೊಡದೆ ಹೋದ್ರೆ ಎಲ್ಲರೂ ನಿನಗೆ ತಿರುಗಿ ಬಿದ್ದು ಬಿಡ್ತಾರೆ, ಕೋಪಿಷ್ಠರಾಗ್ಬಿಡ್ತಾರೆ, ದುರ್ಮಾರ್ಗಕ್ಕೂ ಇಳಿತಾರೆ. ಮಹಾ ಅನರ್ಥ ಕಾಲವಾಗುತ್ತೆ. ಒಂದು ತಿಂಗಳು ಸಂಬಳ ಕೊಡದೆ ಇರಬೇಡ. ಸರಿಯಾಗಿ ಆಯಾ ಸಮಯಕ್ಕೆ ಒಂದನೇ ತಾರೀಕು ಬಂದ್ಕೊಳ್ಳೇನೆ ಎಲ್ಲರಿಗೂ ಇದು ಆಫೀಸ್ ಓಪನ್ ಮಾಡು. ಆಫೀಸಲ್ಲಿ ಪ್ರತಿ ತಿಂಗಳಿಗೆ ಎಷ್ಟು ಬರುತ್ತೆ ಬಜೆಟ್ ಮಾಡ್ಕೊಂಡು ಆಯಾ ತಿಂಗಳ ದುಡ್ಡನ್ನು ರೆಡಿ ಮಾಡ್ಕೊಂಡು ತಕ್ಕ ತಕ್ಕ ಮತ್ತೆ ಎಲ್ಲ ವಿಲೇವರಿ ಮಾಡ್ಬಿಡ್ಬೇಕು. ಮುಖ್ಯವಾಗಿ ನಮ್ಮ ಜ್ಞಾತಿಗಳೆಲ್ಲರೂ ನಿನ್ನ ವಿಷಯದಲ್ಲಿ ಪ್ರತಿಯಿಂದಿರ್ಬೇಕು ನೋಡ್ಬೇಕು. ಜ್ಞಾತಿಗಳು ಮಹಾ ಡೇಂಜರ್ ಬರ್ತಾ ಅವ್ರ ಪಕ್ಕದಲ್ಲಿ ನಮಗೆ ನಿಮ್ಮ ಚಟ್ನಿ ಬೆಂಕಿ ಇಟ್ಬಿಡ್ತಾರೆ, ನಮ್ಗೆ ಗೊತ್ತಾಗದೆ ಇದ್ಮಾಡ್ಬಿಡ್ತಾರೆ, ಬಹಳ ಡೇಂಜರ್ ಅವರು. ಅವರ ಪ್ರೀತಿಯಿಂದ ನೋಡ್ಕೋ. ಸಮಯ ಬಂದಾಗ ಅವರೆಲ್ಲರೂ ಒಮ್ಮನಸ್ಸಿನಿಂದ ನಿನಗೋಸ್ಕರ ಪ್ರಾಣವನ್ನು ಒಪ್ಪಿಸುವಂತಾಗಿರ್ಬೇಕು. ಆ ರೀತಿ ಅವ್ರಿಗೆ ಚೆನ್ನಾಗಿ ಕೊಟ್ಟು ನೀನು ಅವ್ರನ್ನ ಕಾಪಾಡ್ಕೋಬೇಕು. ನಮ್ಮ ದೇಶದಲ್ಲಿಯೇ ಹುಟ್ಟಿ ನಮ್ಮ ದೇಶದಲ್ಲಿಯೇ ಬೆಳೆದಂತಹ ವಿದ್ವಾಂಸನನ್ನ ದೂತರನ್ನಾಗಿ ನಿರ್ಮಿಸ್ಕೋ. ಪರದೇಶದನ್ನ ವಿದ್ವಾಂಸನ ಕರ್ಕೊಂಡು ನೀವು ಗೊತ್ತಿದ್ದೇವರನ್ನ ದೂತರನ್ನಾಗಿ ಮಾಡ್ಕೋಬೇಡ. ಯಾಕಂದ್ರೆ ನೀನ್ ಹೇಳಿ ಕಳಿಸೋದು ಒಂದು, ಅವ್ರು ಹೋಗಿ ಹೇಳೋದು ಇನ್ನೊಂದು, ಹಂಗೆಲ್ಲ ಆಗ್ಬಿಡುತ್ತೆ. ನಿನಗೆ ಪರಿಚಯವಾಗಿ ಗೊತ್ತಿದ್ದು ಪರಂಪರೆಯಿಂದ ಬಂದಂತಹ ವಿದ್ವಾಂಸರನ್ನೇ ದೂತರನ್ನಾಗಿ ಇಟ್ಕೋಬೇಕು. ಯಾರಿಗಾದ್ರೂ ಏನನ್ನು ಹೇಳ್ಕಳಿಸ್ಬೇಕಾದ್ರೆ
ಚೆನ್ನಾಗಿ ನಿಮ್ಮ ಮೇಲೆ ನಂಬಿಕೆ ಇರಬೇಕು, ನಿನಗೂ ಅದ್ಮೇಲೆ ನಂಬಿಕೆ ಅಂಶವನ್ನು ಇಟ್ಕೊ. ನೀನು ದೂತನು ಕಾರ್ಯ ಸಮರ್ಥನೂ ಆಗಿರಬೇಕು, ಪ್ರತಿಭಾಶಾಲಿಯೂ ಆಗಿರಬೇಕು, ಹೇಳಿ ಕಳಿಸಿದ ಸಂದೇಶವನ್ನು ತಿಳ್ಕೊಂಡು ಸತ್ಯವಂತನಾಗಿ ನಡ್ಕೋಬೇಕು, ಇದರ ಯೋಗ್ಯತೆ ಇಷ್ಟೇ ಎಂದು ನಿಲ್ಲಿಸಬಲ್ಲ ಬುದ್ಧಿಶಾಲಿ ಆಗಿರಬೇಕು. ಯಾವ ರೀತಿ ಹೇಳಿದರೆ ಆ ಪಕ್ಕದ ರಾಜರಿಗೆ ನಾನು ಹೇಳುವಂತಹ ಮಾತು ಪರಿಣಾಮ ಬೀರುತ್ತೆ ಅಂತ ಗೊತ್ತಿರಬೇಕು ಅವರಿಗೆ. ಆ ಪ್ರಕಾರವಾಗಿ ನಿನ್ನ ಸಂದೇಶವನ್ನು ಪಕ್ಕದ ರಾಜನಿಗೆ ಬೇರೆ ದೇಶದ ಮುಂದೆ ಮುಟ್ಟಿಸ್ಬೇಕು, ಅವರು ನಿನಗೆ ಚೆನ್ನಾಗಿ ಹೊಂದ್ಕೊಂಡು ಹಂಗೆ ಇರಬೇಕು, ಈ ರೀತಿಯಾಗಿ ನೀನು ನೋಡ್ಕೋಬೇಕು ಅಂಥೇಳಿ ಈ ರೀತಿ ಹೇಳ ಎಂಬಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ನಾಳೆ ಇವಾಗ 30 ಶ್ಲೋಕ ಆಯಿತು, ನಾಳೆ ಮುಂದೆ ಕಾಣ. ಇವು ನಾಳೆ ಬಹುಶಃ ಈ ಅಧ್ಯಾಯ ಆಗತ್ತೋ ಏನೋ, ಅಷ್ಟೇನಾ ಲೋಕಣು 70 76.